ಮೃಗನಾಡಿ ವಾಸ್ತು ಮತ್ತು ಜ್ಯೋತಿಷ್ಯ ಸಲಹಾ ಕೇಂದ್ರ ಇಲ್ಲಿಯ ಮುಖ್ಯಸ್ಥೆ ಆಗಿರುವಂತಹ ಶ್ರೀಮತಿ ಡಾಕ್ಟರ್ ಎಸ್ ಚಂದ್ರಕಲಾರವರು ಈ ಒಂದು ವಾಸ್ತು ವಿಚಾರದಲ್ಲಿ ವ್ಯಾಸಂಗವನ್ನ ಸಾಕಷ್ಟು ಮಾಡಿದ್ದಾರೆ. ನಾಡಿ ವಾಸ್ತು ಪ್ರವೀಣೆ, ವಾಸ್ತು ಶಿಲ್ಪಾಚಾರ್ಯ, ವಾಸ್ತು ಭೂಷಣ, ವಾಸ್ತು ಪ್ರಾಜ್ಞ, ವಾಸ್ತು ಭಾಸ್ಕರ, ಇಷ್ಟೇ ಅಲ್ಲದೆ ಎಂಎ PhDಯನ್ನ ಕೂಡ ವಾಸ್ತುವಿನಲ್ಲಿ ಮುಗಿಸಿದ್ದಾರೆ. ಹಾಗೆ ಸಾಕಷ್ಟು ಪುರಸ್ಕಾರಗಳು ಕೂಡ ಅವರಿಗೆ ಸಂದಿವೆ. ಅದರಲ್ಲಿ ಜ್ಯೋತಿಷ್ಯ ಪೋಷಕ ರತ್ನ, ಜ್ಯೋತಿಷ್ಯ ಕೋವಿದ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಜ್ಯೋತಿಷ್ಯ ಪದ್ಮಶ್ರೀ, ಜ್ಯೋತಿಷ್ಯ ಶಿರೋಮಣಿ ಕೂಡ ಸಿಕ್ಕಿದೆ. ಬೇಕಾದಂತಹ ವಿಳಾಸ ನಂಬರ್ 41/1 ನಿಯರ್ ಕತ್ರಗುಪ್ಪೆ ಸರ್ಕಲ್, ಬಿಹೈಂಡ್ ಕಾಮಾಖ್ಯ ಥಿಯೇಟರ್, ಬನಶಂಕರಿ ಥರ್ಡ್ ಸ್ಟೇಜ್, ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ 9945890962 ಅಂಡ್ 9844353962 9341039494. ವಿಶೇಷವಾದಂತಹ ನೇರ ಪ್ರಸಾರ ಕಾರ್ಯಕ್ರಮ ವಾಸ್ತು ದರ್ಪಣಕ್ಕೆ ತಮ್ಮೆಲ್ಲರಿಗೂ ಆದರದ ಹಾಗೆಯೇ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇರೋದು ನಾನು ಮಾದರಿ ಲಕ್ಷ್ಮಣ್. ವೀಕ್ಷಕರೇ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಾಸ್ತು ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬಿರುದುಗಳನ್ನು ಪಡೆದಿರುವಂತಹ ಪ್ರಖ್ಯಾತ ವೇದಿಕ್ ವಾಸ್ತು ತಜ್ಞೆ ಡಾಕ್ಟರ್ ಎಸ್ ಚಂದ್ರಕಲಾ ಅವರು ಬನ್ನಿಯವನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಗುರು ಹಿರಿಯರಿಗೆಲ್ಲ ನನ್ನ ವಂದನೆಯನ್ನು ಅರ್ಪಿಸ್ತಾ ಕಾರ್ಯಕ್ರಮ ಶುರು ಮಾಡೋಣ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯಾದ ಪ್ರಶ್ನೆಗಳಿದ್ರೂ ಅಥವಾ ಸಮಸ್ಯೆಯಿಂದ ಕಾಡ್ತಾ ಇದ್ರೆ ಆ ಸಮಸ್ಯೆಗೆಲ್ಲ ಪರಿಹಾರವಾಗಿ ಅಂದರೆ ಸೈಂಟಿಫಿಕ್ ರೀತಿಯಲ್ಲಿ ಸರಳ ರೀತಿಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಡಾಕ್ಟರ್ ಎಸ್ ಚಂದ್ರಕಲಾ ಅವರು. ಅವ್ರ ಹತ್ರ ಮಾತಾಡಬೇಕು ಅಂದರೆ ಟಿ ವಿ ಸ್ಕ್ರೀನ್ ಕೆಳಗೆ ಲ್ಯಾಂಡ್ಲೈನ್ ನಂಬರ್ ಹೋಗ್ತಾ ಇದೆ, ಆ ನಂಬರ್ಗೆ ಕರೆನ ಮಾಡಿ ಡಾಕ್ಟರ್ ಎಸ್ ಚಂದ್ರಕಲಾ ಅವ್ರ ಹತ್ರ ಮಾತಾಡಬಹುದು. ಇನ್ನು ಸಾಕಷ್ಟು ನಮ್ಮ ಜನತಾ ವಾಹಿನಿಯ ಸಂಚಿಕೆಯಲ್ಲೇ ಮಾತಾಡಿದ್ದೀವಿ ವಾಸ್ತು ಎಷ್ಟು ಇಂಪಾರ್ಟೆಂಟ್ ಮನುಷ್ಯರ ಲೈಫಲ್ಲಿ ಅನ್ನುವಂಥದ್ದು, ಇದರಿಂದ ಯಾವ್ಯಾವ ರೀತಿಯಾದ ತೊಂದರೆಗಳು ಶುರುವಾಗುತ್ತೆ, ಹಾಗೆಯೇ ಅದಕ್ಕೆ ಅದರಿಂದ ಹೊರಗೆ ಬರೋದು ಹೇಗೆ, ಅದಕ್ಕೆ ನಿವಾರಣೆ ಕೂಡ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿದ್ದೀವಿ. ಕಳೆದ ಸಂಚಿಕೆಯಲ್ಲೇ ಮಾತಾಡ್ತಾ ಇದ್ವಿ ಮನೆ ವಾಸ್ತು ಅನ್ನುವಂಥದ್ದು ಔಟ್ಲುಕ್ಕಲ್ಲಿ ಹೇಗಿರಬೇಕು ಅನ್ನುವಂಥದ್ದಕ್ಕಿಂತ ಮನೆ ಒಳಗೆ ಯಾವ್ಯಾವ ರೀತಿ ವಾಸ್ತು ಪ್ರಕಾರ ವಸ್ತುಗಳನ್ನ ಜೋಡಿಸ್ಬೇಕು ಅಂತ, ಇದು ಎಷ್ಟು ಮಟ್ಟಿಗೆ ಮುಖ್ಯ ಅಂತ ಅಂತಂದರೆ, ಇವಾಗ ನಾವು ಮನೆ ಅಂತಂದಮೇಲೆ ಪಂಚತತ್ವಗಳನ್ನು ನಾವು ಅಳವಡಿಸ್ಕೊಂಡು ಮನೆಯನ್ನು ಕಟ್ಟಿರ್ತೀವಿ. ಅದಕ್ಕೆ ಅನುಗುಣವಾಗಿ ನಾವು ಇಡ್ತಕ್ಕಂಥ ಸಾಮಾನುಗಳನ್ನು ಇಟ್ಟಾಗ ನಮಗೇನಾಗುತ್ತೆ, ಇನ್ನೂ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಈಗ ಅಡುಗೆ ಮನೆ ಸೌತ್ ಈಸ್ಟಲ್ಲಿ ಇರಬೇಕು, ಅಲ್ಲಿ ಫ್ರಿಜ್ಜು ಅಡುಗೆ ಮನೆ ಒಳಗಡೆ ಇಟ್ಕೋಬೇಕು. ಟಿ ವಿ ನಾವು ಯಾವುದೇ ಒಂದು ಹಾಲ್ನಲ್ಲಿ ಇಟ್ಟರೂ ಅಗ್ನಿ ಮೂಲೆ ಅಥವಾ ವಾಯುವಿಕೆ ಬರಬೇಕು. ಇವಾಗ ಫಿಶ್ ಟ್ಯಾಂಕ್ ಇಟ್ಟಾಗ ನಾವೇನು ಮಾಡಬೇಕು, ಪೂರ್ವದಿಂದ ಉತ್ತರದ ತನಕ ನಾವು ಎಲ್ಲಾದರೂ ಇಡ್ಬೋದು, ಅದು ಬಿಟ್ಟು ಬೇರೆ ದಿಕ್ಕುಗಳಲ್ಲಿ ಇಡಬಾರ್ದು. ಇವಾಗ ನಾವು ಬೆಡ್ ಹಾಕ್ಕೊಳ್ಬೇಕಾದ್ರೆ ನಮ್ಮ ತಲೆ ಯಾವಾಗಲೂ ಪೂರ್ವಕ್ಕೆ ಇರಬೇಕು, ಇಲ್ಲ ದಕ್ಷಿಣಕ್ಕೆ ಇರಬೇಕು. ಈ ರೀತಿ ನಾವು ಅಳವಡಿಸ್ಕೊಂತ ಬರ್ತೀವಿ. ಅದನ್ನ ಅಳವಡಿಸ್ಕೊಂತಾ ಬಂದ್ರೆ ಮನೇಲಿ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಅಂತ. ಇನ್ನು ಮನೆಯಲ್ಲಿ ಮನೆ ಅಂದಮೇಲೆ ಅದಕ್ಕೆ ಕಿಟಕಿ ಬಾಗಿಲು ಅನ್ನುವಂಥದ್ದು ಇದ್ದೇ ಇರುತ್ತೆ. ಒಂದು ರೂಮಿಗೆ ಇಂತಿಷ್ಟೇ ಕಿಟಕಿಗಳು, ಇಂತಿಷ್ಟೇ ಬಾಗಿಲುಗಳು ಇರಬೇಕು ಅನ್ನುವಂಥದ್ದು ಏನಾದರೂ ನಿಯಮ ಇದೆಯಾ ವಾಸ್ತುವಿನ? ಅಂದ್ರೆ ಇವಾಗ ಮನೆ ಅಂತಂದ್ಮೇಲೆ ಸಮ ಕಿಟಕಿಗಳು ಇರಬೇಕಾಗತ್ತೆ, ಮತ್ತೆ ಸಮವಾದ ಬಾಗಿಲುಗಳು ಇರಬೇಕಾಗತ್ತೆ. ಆಹಾ, ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ಕರೆ ಒಂದು ಸಿದ್ಧವಾಗಿದೆ ನೋಡೋಣ. ಹಲೋ, ನಮಸ್ತೆ.
ಹಲೋ ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಹೇಳಿ. ನಿಮ್ಮ ಹೆಸರು ಹೇಳಿ ಸರ್. ಮಂಜುನಾಥ್ ಅಂತ. ಮಂಜುನಾಥ್ ಎಲ್ಲಿಂದ? ಲಕ್ಷಾಂತರದಿಂದ. ಲಕ್ಷಾಂತರದಿಂದ. ನಿಮ್ಮ ಪ್ರಶ್ನೆ ಏನಿತ್ತು? ಚಂದ್ರಕಲಾ ಮೇಡಮ್ ಅವರು ಇದ್ದಾರೆ, ಕೇಳಿ. ಹಲೋ ಮೇಡಮ್, ಗುಡ್ ಈವ್ನಿಂಗ್. ಹಾಂ ಹೇಳಿ ಸರ್. ಮೇಡಮ್, ನನ್ನ ಡೇಟ್ ಆಫ್ ಬರ್ತ್ 11/1983. ಓಕೆ. ಹಾಂ, ಮದುವೆ 2014 May ಫಸ್ಟ್ ಸೆಕೆಂಡ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಬರೀ ತೊಂದರೆನೆ ಆಗ್ತಾ ಇದೆ ಇವಾಗ ಸದ್ಯಕ್ಕೆ, ತುಂಬಾ ಪ್ರಾಬ್ಲಮ್ ಇದೆ. ಹೌದಾ? ನಿಮ್ಮ ಮನೆ ವಾಸ್ತು ನಕ್ಷೆ ಹೇಳಕ್ ಗೊತ್ತಾಗುತ್ತಾ? ಮೇಡಮ್, ಇದು ನಂದು ವಾಸ್ತು ಇಲ್ಲ, ಇದು ಸ್ಕಾರ್ಪಿಯೋ ಬರುತ್ತೆ, ನಂದು ವೃಷಿಕ ರಾಶಿ ಬರುತ್ತೆ, ಜ್ಯೇಷ್ಠ ನಕ್ಷತ್ರ. ಅಲ್ಲ ಅಲ್ಲ, ನೀವು ಎಲ್ಲಿ ವಾಸ ಮಾಡ್ತೀರಾ ಆ ಮನೆಯ ನಕ್ಷೆನ ಹೇಳ್ಬೇಕಾಗುತ್ತೆ. ನಮ್ದು ಈಸ್ಟ್ ಫೇಸಿಂಗ್ ಇದೆ. ಈಸ್ಟ್ ಫೇಸಿಂಗ್? ಅಡಿಗೆ ಮನೆ ಯಾವ ಕಡೆ ಇದೆ? ಕರೆಕ್ಟ್, ಅಗ್ನಿಮೂಲೆ ಇದೆ. ಅಗ್ನಿಮೂಲೆ. ಮತ್ತೆ ಬಾತ್ರೂಮ್ಸ್ ಎಲ್ಲ ಯಾವ ಕಡೆ ಇದೆ? ನಮ್ದು ಮೆಷರ್ಮೆಂಟ್ ಸಿಕ್ಕಿದ್ರೆ ಬರುತ್ತೆ, ಅದು ಅಗ್ನಿಮೂಲೆ ಆದ್ಮೇಲೆ ಪಕ್ಕದಲ್ಲೇ ಇದೆ. ಓಕೆ. ಹಾಂ, ಅಂತಂದ್ರೆ ಇವಾಗ ಏನಾಗಿದೆ, ನಿಮ್ಮ ಮನೆ ವಾಸ್ತು ಪ್ರಕಾರ ಏನಾಗಿದೆ, ನಿಮಗೆ ಬಾತ್ರೂಮ್ ಇಟ್ಟಿರೋದು ಸರಿ ಇಲ್ಲ. ಟಾಯ್ಲೆಟು ಬಾತ್ರೂಮ್ಸ್ ಯಾವಾಗ್ಲೂ ದಕ್ಷಿಣಕ್ಕೆ ಬರಬೇಕು, ಇಲ್ಲ ವಾಯುವಿಗೆ ಬರಬೇಕು, ಇಲ್ಲ ಪಶ್ಚಿಮಕ್ಕೆ ಬರಬೇಕು. ಅಲ್ಲ, ಇದು ಕಿಚನ್ ಸೆಂಟ್ರಲ್ ಬರುತ್ತೆ ಟಾಯ್ಲೆಟ್, ಮತ್ತೆ ಇದು ಬೆಡ್ರೂಮ್ ಬರುತ್ತೆ ಸೆಂಟ್ರಲ್. ದಕ್ಷಿಣಕ್ಕೆ ಬರುತ್ತಾ? ಕಾಮನ್ ಬಾತ್ರೂಮ್. ಓಕೆ. ಅಂದ್ರೆ ನೀವು ಹೇಳೋ ಪ್ರಕಾರ ವಾಸ್ತು ಎಲ್ಲ ಚೆನ್ನಾಗಿದೆ, ಅಂದ್ರೂ ನಿಮ್ಗೆ ತೊಂದರೆಗಳಾಗ್ತಾ ಇದೆ ಅಂತಂದ್ರೆ, ನೀವು ಆ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 8 ವರ್ಷ ಆಗಿದೆ. ಸೊ ನೀವೇನ್ ಮಾಡಬೇಕು, ನಮ್ಮ ಆಫೀಸ್ಗೆ ನಿಮ್ಮ ಮನೆಯ ಮಣ್ಣು ತಗೊಂಡ್ಬರ್ಬೇಕಾಗತ್ತೆ. ಒಂದು ಸ್ಪೂನ್ ಅಷ್ಟು ಮಣ್ಣು ತಗೊಂಬನ್ನಿ, ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಅಲ್ಲಿ ಯಾರು ವಾಸ ಮಾಡ್ತೀರಾ ಅವ್ರದ್ದೆಲ್ಲ ತಗೊಂಬನ್ನಿ. ಅಂದ್ರೆ ಇದು ವಾಸ್ತುವಿನ ದೋಷ ಅಲ್ಲ, ವಾಸ್ತು ಕರೆಕ್ಟ್ ಆಗಿದೆ, ಬಟ್ ಭೂಗರ್ಭ ದೋಷ ಅಂತ ನಾವು ಹೇಳ್ತೀವಿ. ಯಾವುದೋ ಕಾಲದಲ್ಲಿ ನಾವು ಕಟ್ಟಿರ್ತಕ್ಕಂಥ ಮನೆ ಕೆಳಗಡೆ ಯಾವುದಾದ್ರೂ ಕಾನ್ಷಿಯಸ್ ಬೋನ್ಸ್ ಇರ್ಬೋದು, ಅಥವಾ ಪಾಯ್ಸನಸ್ ಸಾಲ್ಟ್ಸ್ ಇರ್ಬೋದು, ಅಥವಾ ಶಾರ್ಪ್ ಎಡ್ಜ್ ರಾಕ್ಸ್ ಇರ್ಬೋದು, ಅದರಿಂದ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನೆಗೆಟಿವ್ ರೇಡಿಯೇಷನ್ ಬರ್ತಾ ಇರುತ್ತೆ. ಸೊ ಅದು ನಮಗೆ ವಾಸ್ತುವಿಗಿಂತ ತೊಂದರೆಗಳು ಕೊಡ್ತಾ ಇರುತ್ತೆ. ಹೆಲ್ತಲ್ಲಾಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಪೀಸ್ ಆಫ್ ಮೈಂಡ್ ಇರೋದಿಲ್ಲ, ಈ ಥರ ಎಲ್ಲ ತೊಂದರೆ ಆಗ್ತಾ ಇರುತ್ತೆ. ನೀವು ಆಫೀಸ್ಗೆ ಬಂದರೆ ಅಲ್ಲಿ ತೊಂದರೆ ಇದೆಯಾ, ಅದಕ್ಕೆ ಏನು ಮಾಡಬೇಕು ಹೇಳ್ತೀವಿ. ಧನ್ಯವಾದಗಳು ಸರ್, ಕರೆಯನ್ನ ಮಾಡಿದ್ದಕ್ಕಾಗಿ. ಇನ್ನಮ್ಮ ಹೇಳ್ತಾ ಇದ್ರಿ ಪಾಸ್ಪೋರ್ಟ್ ಸೈಜ್ ಫೋಟೋ ತರಬೇಕು ಅಂತ. ಈಗ ಅಕಸ್ಮಾತ್ ಅವ್ರ ಮಗ ಹಾಗೆ ಮನೇಲಿ ಇನ್ನೊಬ್ರು ಯಜಮಾನರು ಹಿರಿಯರು ಅನ್ನುವಂಥದ್ದಿದ್ರೆ ಯಾರ ಫೋಟೋ ತರಬೇಕು ಅಂತ? ಅಂತಂದ್ರೆ ಇವಾಗ ನಾವು ಸ್ಕ್ಯಾನರಲ್ಲಿ ಚೆಕ್ ಮಾಡ್ತೀವಿ, ಅಲ್ಲಿ ವಾಸ ಮಾಡುವವರ ಫೋಟೋಸ್ ತಂದ್ರೆ ಏನಾಗುತ್ತೆ, ಏನಾದರೂ ಮಾಟಮಂತ್ರ ಮಾಡಿಸಿದ್ರೆ ಸ್ಕ್ಯಾನರ್ ಅಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಮನೆಯಲ್ಲಿ ಒಬ್ರು ಸದಸ್ಯರ ಫೋಟೋ ತಂದ್ರೆ ಸಾಕು? ಅಲ್ಲ, ಯಾರು ವಾಸ ಮಾಡ್ತಾರೋ ಅವ್ರದ್ದೆಲ್ಲ ತಗೊಂಬರ್ ಮನೇಲಿ ಇರೋರು. ಖಂಡಿತ. ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ ನಮಸ್ತೆ, ನಿಮ್ಮ ಹೆಸರು? ಗಣೇಶ್ ಅಂದ್ಬಿಟ್ಟು. ಗಣೇಶ್ ಎಲ್ಲಿಂದ? ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುಗೋದ್ರಿಂದ. ಬಾಗಲಕೋಟೆಯಿಂದ. ನಿಮ್ಮ ಪ್ರಶ್ನೆ ಏನಿತ್ತು ಮೇಡಮ್ ಅವರು ಇದಾರೆ, ಕೇಳಿ. ಹಲೋ ಮೇಡಮ್. ಹಾಂ ಹೇಳಿ ಸರ್. ಈ ನಮ್ದು ಒಂದು ಸ್ವಲ್ಪ ಈ ಮನೆ ಪ್ರಾಬ್ಲಮ್ ಏನಾಗಿದೆ ಮೇಡಮ್, ಒಂದು ದುಡ್ಡು ಉಳ್ತಾ ಇಲ್ಲ. ಹೌದಾ, ನಕ್ಷೆ ಹೇಳಿ. ನಕ್ಷೆ ಇದು ನಮ್ದು 12x36 ಫೀಟ್ ಇದೆ. ಓಕೆ. ಹಾಂ, ಯಾವ ಕಡೆ ಎಂಟ್ರೆನ್ಸ್ ಮಾಡಿದಿರಾ? ನಮ್ದು ಇದು ಉತ್ತರ ದಕ್ಷಿಣ ಇದೆ ಮೇಡಮ್. ಉತ್ತರ ದಕ್ಷಿಣ? ಅಲ್ಲ, ಎಂಟ್ರೆನ್ಸ್ ಉತ್ತರಕ್ಕೆ ಮಾಡಿದಿರಾ ದಕ್ಷಿಣಕ್ಕೆ ಮಾಡಿದಿರಾ? ಉತ್ತರಕ್ಕಿದೆ ಮೇಡಮ್. ಉತ್ತರಕ್ಕಿದೆ. ಮತ್ತೆ ಒಳಗೆ ಹೋಗ್ತಾ ಯಾವ ತರ ಇದೆ ಅಕಾಮಡೇಷನ್? ಒಳಗೆ ಮೇಡಮ್ ಇದು ಅಂದ್ರೆ ಒಂದು ಡೋರ್ ಇದೆ ಮೇಡಮ್, ಅದು ಫ್ರಂಟ್. ಹಾ, ಅಲ್ಲ ಅಡಿಗೆ ಮನೆ ಯಾವ ಕಡೆ ಇದೆ? ಅಡಿಗೆ ಮನೆ ಸರ್ ಮೇಡಮ್ ಇದು ಪೂರ್ವಕ್ಕೆ ಇದೆ ನಮ್ದು. ಹಾ, ನೀವು ಒಳಗೆ ಹೋಗ್ತಾ ಲೆಫ್ಟ್ ಸೈಡ್ ಬರ್ತಾ? ಹೌದೌದು. ಹಾ, ಮತ್ತೆ ಇದು ಬಾತ್ರೂಮ್ಸ್ ಎಲ್ಲ ಯಾವ ಕಡೆ ಇದೆ? ಬಾತ್ರೂಮ್ಸ್ ಮೇಡಮ್ ಅದೇ ಈಗ ಈ ನಾರ್ತ್ ಅಪೋಸಿಟ್ ಇದೆ ಮೇಡಮ್. ಅದು ನಾರ್ತ್ ಆಪೋಸಿಟ್, ಸೌತ್ ಕಡೆ ಇದೆಯಾ? ಎದುರುಗಡೆ ಬರುತ್ತಾ? ನೀವು ಒಳಗೋಗ್ತಾ ಎದುರುಗಡೆ ಬರುತ್ತೆ. ಓಕೆ. ಅಂದ್ರೆ ನೀವಿಲ್ಲಿ ಅಡಿಗೆ ಮನೆ ಮಾಡ್ಕೊಂಡಿರೋದು ತಪ್ಪಾಗಿದೆ. ಅದೇನಾಗುತ್ತೆ ಅಂತಂದ್ರೆ, ನೀವು ದೇವಮೂಲೆ ಕಡೆ ಅಡಿಗೆ ಮನೆ ಮಾಡಿದ್ದೀರಾ? ಹಾ, ಸೊ ಅದರಿಂದ ನಿಮ್ಗೇನಾಗುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ಡೆವಲಪ್ಮೆಂಟ್ ಇರಲ್ಲ, ಗಂಡ್ಮಕ್ಳಿದ್ರೆ ಎಜುಕೇಷನ್ ಅಲ್ಲಿನೂ ತೊಂದರೆಗಳಾಗ್ತಾ ಇರುತ್ತೆ. ನೀವೇನ್ ಮಾಡಬೇಕು, ಪವರ್ ಪಿರಮಿಡ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ನೀವು ನಮ್ಮ ಆಫೀಸಿಗೆ ಬಂದರೆ ಕೊಡ್ತೀವಿ, ಅದನ್ನು ಅಲ್ಲಿ ಇಟ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತಾರೆ.
ಧನ್ಯವಾದಗಳು ಸರ್ ಕರೆಯನ್ನು ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ನೀವು ವಾಸ್ತುವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅದಕ್ಕೆ ಸೈಂಟಿಫಿಕ್ ರೀತಿಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಡಾಕ್ಟರ್ ಎಸ್ ಚಂದ್ರಕಲಾ ಅವರು. ಅವ್ರನ್ನ ಭೇಟಿಯಾಗಬೇಕಾಗಿದ್ದಲ್ಲಿ ಟಿವಿ ಸ್ಕ್ರೀನ್ ಕೆಳಗೆ ನಮ್ಮ ಮೊಬೈಲ್ ನಂಬರ್ ಹೋಗ್ತಾ ಇದೆ, ಆ ನಂಬರ್ಗೆ ಕರೆಯನ್ನು ಮಾಡಿ ಮೇಡಮ್ ಅವ್ರನ್ನ ನೇರವಾಗಿ ಭೇಟಿಯಾಗ್ಬೋದು. ಅಂದರೆ ಎಲ್ಲರಲ್ಲೂ ಒಂದು ಕಾಡುವಂಥದ್ದು ಪ್ರಶ್ನೆ, ಎಷ್ಟಕ್ಕೆ ಸಿಗುತ್ತೆ ನಮಗೆ, ಎಲ್ಲರಿಗೂ ಎಟುಕುವಂಥ ಪ್ರೈಸಲ್ಲೇ ಸಿಗುತ್ತಾ, ಅಮೌಂಟಲ್ಲೇ ಸಿಗುತ್ತಾ? ಹೌದಾ, ಖಂಡಿತ ಎಲ್ಲರಿಗೂ ಎಟುಕುವಂಥ ಪ್ರೈಸಲ್ಲೇ ಸಿಗುತ್ತೆ. ಇವಾಗ ನಾವು ಒಂದು ಮನೆ ಆಲ್ಟ್ರೇಷನ್ ಮಾಡಬೇಕು ಅಥವಾ ಗೋಡೆ ಹೊಡಿಬೇಕು, ಬಾಗಿಲು ತೆಗಿಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಇದು ಸಾವಿರಾರು ರೂಪಾಯಲ್ಲೇ ಆದಷ್ಟು ಕಮ್ಮಿ ಬೆಲೆಯಲ್ಲೇ ಸಿಗುತ್ತೆ. ಲೈಫ್ ಲಾಂಗ್ ವರ್ಕ್, ಲೈಫ್ ಲಾಂಗ್ ವರ್ಕ್ ಆಗುತ್ತೆ ವಿತೌಟ್ ಡೆಮೋಲಿಷನ್. ಹೌದು, ಯಾವುದೇ ರೀತಿಯಾಗಿ ಎಲ್ಲೂ ಕೆಡುವುದೇನೆ ಕೊಡುವಂತ ಪರಿಹಾರ, ಅದು ಸೈಂಟಿಫಿಕ್ ರೀತಿಯಲ್ಲಿ. ಸೈಂಟಿಫಿಕ್. ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಅಮರೇಗೌಡ ಅಂತ. ಅಮರೇಗೌಡ ಎಲ್ಲಿಂದ? ಸಿಂಧನೂರು ಮೇಡಮ್. ಸಿಂಧನೂರಿಂದ. ನಿಮ್ಮ ಪ್ರಶ್ನೆ ಏನಿತ್ತು ಮೇಡಮ್? ಇದ್ದಾರೆ, ಕೇಳಿ. ನಮ್ಮ ಪ್ರಶ್ನೆ ನೋಡಿ ಮೇಡಮ್, ನಮಗೆ ಸ್ವಲ್ಪ ಪ್ರಕೃತಿಯಲ್ಲೇ ಆರಾಮಿರೋಲ್ಲ ಯಾವತ್ತಿಗೂ. ಹಾ ಹೇಳಿ ಸರ್. ನಮ್ ಪ್ರಕೃತಿ ನೆಟ್ಟಗಿರಲ್ಲ, ಒಂದು ತಾಸು ಬಯಸಿದ್ರೆ ಒಂದು ತಾಸು ಬಯಸಿರಲ್ಲ. ಹ್ಮ್. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನು ಇಲ್ಲ ರೀ ನಿಮ್ಗೆ ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್? ಅಂತಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಮನೆಯಲ್ಲಿ ವಾಸ ಮಾಡೋರ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಬನ್ನಿ ಆಫೀಸ್ಗೆ. ಮತ್ತೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ಸೈಟ್ ಒಳಗಡೆದು ಒಂದೇ ಒಂದು ಸ್ಪೂನ್ ಅಷ್ಟು ಮಣ್ಣು ತಗೊಂಬರ್ಬೇಕು. ಅಂತಂದ್ರೆ ಏನಾಗಿದೆ ಅಂದರೆ, ನೀವು ಹೇಳೋ ಪ್ರಕಾರ ಏನಾಗಿದೆ ಅಂದರೆ, ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ಭೂಮಿ ದೋಷದಿಂದ ನಿಮಗೆ ಎಫೆಕ್ಟ್ ಆಗಿರ್ಬೋದು. ಸೊ ಅದು ನಾವು ಸ್ಕ್ಯಾನರಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಆಮೇಲೆ ನಂತರ ಅದಕ್ಕೇನು ಪರಿಹಾರ ಮಾಡಬೇಕು ಹೇಳ್ತೀವಿ. ಇಲ್ಲ ಅಂದರೆ ಹೆಲ್ತಲ್ಲಿ ಪ್ರಾಬ್ಲಮ್ ಆಗೋದು, ವೆಲ್ತಲ್ಲಿ ಪ್ರಾಬ್ಲಮ್ ಆಗೋದು, ಮತ್ತು ಓದೋ ಮಕ್ಕಳಿದ್ರೆ ಎಜುಕೇಷನಲ್ ಪ್ರಾಬ್ಲಮ್ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಧನ್ಯವಾದಗಳು ಸರ್, ಮೇ ಬಿ ಕರೆ ಕಟ್ ಆಯ್ತು ಅನ್ಸುತ್ತೆ. ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಮೇಡಮ್ ಅವ್ರನ್ನ ನೇರವಾಗಿ ಭೇಟಿಯಾಗಬೇಕು ಅಂದಲ್ಲಿ ಟಿವಿ ಸ್ಕ್ರೀನ್ ಕೆಳಗೆ ಅವರ ಮೊಬೈಲ್ ನಂಬರ್ ಹೋಗ್ತಾ ಇದೆ, ಆ ನಂಬರ್ಗೆ ಕರೆಯನ್ನು ಮಾಡಿ ಮೇಡಮ್ ಅವ್ರನ್ನ ನೇರವಾಗಿ ಭೇಟಿಯಾಗ್ಬೋದು. ಏನು ಒಂದು ಮನೆ ಅಂದಮೇಲೆ ನಾವು ಆ ಇನ್ಫ್ರಾಸ್ಟ್ರಕ್ಚರ್ನ ವಾಸ್ತುಗೆ ತಕ್ಕ ಮಟ್ಟಿಗೆ ಸರಿಯಾಗಿ ನಾವು ಕಟ್ಟಿರ್ತೀವಿ. ಇನ್ನು ಥಿಂಗ್ಸ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಮುಖ್ಯ ಆಗುತ್ತೆ? ಟಿ ವಿ ಇಲ್ಲೇ ಇಡಬೇಕು ಅಥವಾ ಕೋಲ್ಡ್ ಐಟಮ್ ಫ್ರಿಜ್ ಇಲ್ಲೇ ಇಡಬೇಕು, ವಾಷಿಂಗ್ ಮಿಷಿನ್ ಇಲ್ಲೇ ಇರಬೇಕು ಅನ್ನುವಂಥದ್ದು, ಅಕಸ್ಮಾತ್ ನಾವೆಲ್ಲರೂ ವಾಸ್ತು ಪ್ರಕಾರ ವಸ್ತುಗಳನ್ನ ಜೋಡಿಸ್ತಾ ಇದ್ರೆ ಯಾವ ರೀತಿಯಾದ ಸಮಸ್ಯೆ ಕಾಣಿಸುತ್ತೆ ಅಂತ ಅಂತಂದ್ರೆ ಏನಾಗುತ್ತೆ, ಈಗ ನಾವು ಆ ಒಂದು ಪಂಚತತ್ವಗಳ ಇರ್ತಕ್ಕಂಥ ಸ್ಥಳದಲ್ಲಿ ಈಗ ಸಂಪನ್ನ ನಾವು ಈಶಾನ್ಯದಲ್ಲೇ ಮಾಡ್ತೀವಿ, ಅಲ್ಲಿ ನೀರನ್ನು ತುಂಬಿದಾಗ ಏನಾಗುತ್ತೆ, ಆವತ್ತೆಲ್ಲ ಬರೀ ಪಾಸಿಟಿವಿಟಿ ನಮಗೆ, ನಾವು ಕುಡಿಯತಕ್ಕಂಥ ನೀರಿನಲ್ಲಿ, ನಾವು ಅದರಿಂದ ಮಾಡಿರೋಂಥ ಆಹಾರದಲ್ಲಿ ನಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಇವಾಗ ಅಗ್ನಿ ಮೂಲೆಯಲ್ಲಿ ನಾವು ಅಡುಗೆ ಮನೆ ಮಾಡಿದಾಗ ಏನಾಗುತ್ತೆ, ನಾವು ಅಲ್ಲಿ ಅಗ್ನಿ ಮೂಲೆಯಲ್ಲಿ ಮಾಡಿದಂಥ ಅಡುಗೆನ ಸೇವಿಸಿದಾಗ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ಫೈನಾನ್ಷಿಯಲಿ ನಮಗೆ ತೊಂದರೆಗಳು ಕಮ್ಮಿ ಆಗುತ್ತೆ. ಅಂದರೆ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟದಾದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ, ಆರೋಗ್ಯದಿರ್ಬೋದು, ವಿದ್ಯಾಭ್ಯಾಸದಿರ್ಬೋದು, ಈ ರೀತಿಯಾಗಿ. ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ತಿಮ್ಮರಾಜು ಅಂತ. ತಿಮ್ಮರಾಜು ಎಲ್ಲಿಂದ? ನಾವು ಇಲ್ಲಿ ಬೆಂಗಳೂರು ಜೆಪಿ ನಗರದಿಂದ ಮಾತಾಡ್ತಾ ಇದ್ದೀವಿ. ಜೆಪಿ ನಗರ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ರೆ ನಿಮ್ಮ ಪ್ರಶ್ನೆ ಏನಿತ್ತು? ಚಂದ್ರಕಲಾ ಮೇಡಮ್ ಅವರು ಇದ್ದಾರೆ, ಕೇಳಿ. ಮೇಡಮ್, ನಮ್ದು ಇವಾಗ ಮನೆ ವಾಸ್ತು ಎಲ್ಲ ಪಕ್ಕ ಚೆನ್ನಾಗಿದೆ. ಓಕೆ, ಸ್ವಲ್ಪ ಏಳಿಗೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ. ಹೌದಾ, ಓಕೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಅದು ಭೂಗರ್ಭ ದೋಷದಿಂದ ಆಗಿದೆ ಅನ್ಸುತ್ತೆ. ನೀವೇನ್ ಮಾಡ್ಬೇಕು, ಸ್ಪಾಟ್ ಅಪಾಯಿಂಟ್ ಕೊಟ್ಟರು ಪರವಾಗಿಲ್ಲ, ಇಲ್ಲ ಅಂದ್ರೆ ನಮ್ಮ ಆಫೀಸ್ಗೆ ಹೇಳದ್ನಲ್ಲ, ಮಣ್ಣು ಒಂದು ಸ್ಪೂನ್ ಅಷ್ಟು ಮಣ್ಣನ್ನ ತಗೊಂಡ್ಬರ್ಬೇಕು ನಿಮ್ಮ ಸೈಟ್ ಒಳಗಡೆ. ಇದು ಬಾಡಿಗೆ ಮನೆ ಇರೋದು ಮೇಡಮ್, ಫಸ್ಟ್ ಫ್ಲೋರ್ ಒಳಗೆ ಬಾಡಿಗೆ ಮನೆಯಲ್ಲಿ ಇರೋದು. ಹೌದಾ? ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ವಾಸ ಮಾಡೋರ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡ್ ಬನ್ನಿ. ಹೌದೌದು, ನಿಮ್ದು, ನಿಮ್ಮ ಮಿಸ್ಸಸ್ ಅಥವಾ ನಿಮ್ಮ ಮಕ್ಕಳು, ನಿಮ್ ತಂದೆ ತಾಯಿ ಯಾರಿದ್ದಾರೆ ಫ್ಯಾಮಿಲಿ ಹೋಲ್ಡರ್ಸ್ ತಗೊಂಡ್ಬರ್ಬೇಕು. ಆಫೀಸ್ಗೆ ಬನ್ನಿ, ಅಲ್ಲಿ ನಾವು ಸ್ಕ್ಯಾನರಲ್ಲಿ ಚೆಕ್ ಮಾಡ್ತೀವಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು ಹೇಳ್ತೀವಿ, ಆ ಥರ ಮಾಡ್ಕೊಳ್ಳಿ ಸರ್, ಖಂಡಿತ ಚೆನ್ನಾಗಾಗುತ್ತೆ. ಧನ್ಯವಾದಗಳು ಸರ್ ಕರೆಯನ್ನು ಮಾಡಿದ್ದಕ್ಕಾಗಿ. ವೀಕ್ಷಕರ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಮೇಡಮ್ ಅವ್ರನ್ನ ನೇರವಾಗಿ ಭೇಟಿಯಾಗಬೇಕು. ನಿಮ್ಮಲ್ಲಿ ಯಾವುದೇ ರೀತಿಯಾದ ವಾಸ್ತುಗೆ ಸಂಬಂಧಪಟ್ಟ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ ಅದಕ್ಕೆ ಹೊರಗಡೆ ಬರ್ಬೋದು, ಅದರಿಂದ ಆ ಸಮಸ್ಯೆಯಿಂದ ನಿವಾರಣೆ ಪಡ್ಕೊಳ್ಬಹುದು, ಅದು ಕೂಡ ಸೈಂಟಿಫಿಕ್ ರೀತಿಯಲ್ಲಿ. ಇದಕ್ಕೆ ಚಂದ್ರಕಲಾ ಮೇಡಮ್ ಅವ್ರನ್ನ ಭೇಟಿಯಾಗಬೇಕು ಅಂದಲ್ಲಿ ಟಿ ವಿ ಸ್ಕ್ರೀನ್ ಕೆಳಗೆ ಅವರ ಮೊಬೈಲ್ ನಂಬರ್ ಹೋಗ್ತಾ ಇದೆ, ಆ ನಂಬರ್ಗೆ ಕರೆಯನ್ನು ಮಾಡಿ ಮೇಡಮ್ ಅವ್ರನ್ನ ನೇರವಾಗಿ ಭೇಟಿಯಾಗ್ಬೋದು. ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ವೆಂಕಟೇಶ. ವೆಂಕಟೇಶ್ ಎಲ್ಲಿಂದ? ಹುಬ್ಬಳ್ಳಿಂದ. ವೆಂಕಟೇಶ್ವರೇ, ಸ್ವಲ್ಪ ಬೇಗ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿತ್ತು ಮೇಡಮ್ ಅವರು ಇದ್ದಾರೆ, ಕೇಳಿ. ಹಲೋ, ವಸ್ತು ಬಗ್ಗೆ ಹೇಳಿ, ನಕ್ಷೆಯನ್ನ ಹೇಳಿ. ನಿಮ್ಮ ಮನೆ ಪಕ್ಷಿಮ್ದಕ್ಕೆ? ಓಕೆ, ಸ್ವಲ್ಪ ಕಟ್ ಕಟ್ ಆಗ್ತಾ ಇದೆ,
ಸಿಗ್ನಲ್ ಸಿಗ್ತಾ ಇಲ್ಲ. ಸಿಗ್ನಲ್ ಧನ್ಯವಾದಗಳು ಸರ್ ಕರೆನ ಮಾಡಿದ್ದಕ್ಕಾಗಿ. ಎಲ್ಲೋ ಒಂದ್ ಕಡೆ ನೆಟ್ವರ್ಕ್ ಕಟ್ ಆಗ್ತಾ ಇದೆ ಅನ್ಸುತ್ತೆ. ಓಕೆ ಮಾ, ಇನ್ನು ಮಾತುಕತೆನ ಮುಂದುವರ್ಸೋಷ್ಟೊತ್ತಿಗೆ ನೀವು ಸಾಕಷ್ಟು ಸಂಚಿಕೆಯಲ್ಲಿ ಹೇಳಿದಿರಿ ಪ್ರಕೃತಿ ವಾಸ್ತು ಅನ್ನುವಂಥದ್ದು ಇದು ಎಷ್ಟು ಮಟ್ಟಿಗೆ ಮುಖ್ಯ ಮನುಷ್ಯನ ಜೀವನದಲ್ಲಿ ಅಂತ ಅಂತಂದ್ರೆ, ಈಗ ಪ್ರಕೃತಿ ವಾಸ್ತು ಅಂತಂದ್ರೆ ನಾವು ನಮ್ಮ ಮನೆಯನ್ನ ನಮ್ಮ ಕಟ್ಟಡವನ್ನ ವಾಸ್ತು ಪ್ರಕಾರ ಕಟ್ಟಿರ್ತೀವಿ ಅಂದ್ರೆ ಆಚೆ ಕಡೆ ಪ್ರಕೃತಿನೂ ಸಹ ನಮಗೆ ಸಪೋರ್ಟ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, 20-25% ನಮಗೆ ವಾಸ್ತುವಿನ ನೆಗೆಟಿವಿಟಿ ಬರ್ತಾ ಇರುತ್ತೆ. ಖಂಡಿತ ಮಾ, ಮಾತುಕತೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಕರೆ ಸದುವಾಗಿದೆ ನೋಡೋಣ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಮಂಟೇಶ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದಾರಾ? ನಿಮ್ಮ ಪ್ರಶ್ನೆ ಏನಿದೆ? ಮೇಡಮ್ ಅವರು ಇದ್ದಾರೆ, ಕೇಳಿ. ಹಲೋ ಹೇಳಿ ಮೇಡಮ್. ಹಾ ಹೇಳಿ ಸರ್, ನಿಮ್ಮ ಮನೆ ನಕ್ಷೆಯನ್ನ ಹೇಳಿ. ಅಂತಂದ್ರೆ ಏನಾಗಿದೆ ಇಲ್ಲಿ ನೈಋತ್ಯ ದಿಕ್ಕು ಅಂದ್ರೆ ನೀವು ಕುಬೇರ ಮೂಲೆ ಅಂತಿರಲ್ಲ ಅಲ್ಲಿ ಯಾವಾಗ್ಲೂ ಅಡಿಗೆ ಮನೆ ಬರಬಾರ್ದು. ಆ ರೀತಿ ಇದ್ರೆ ಏನಾಗುತ್ತೆ, ಹೆವಿ ಎಕ್ಸ್ಪೆನ್ಸಸ್ ಆಗ್ತಾ ಇರುತ್ತೆ, ಯಾವ್ದಾದ್ರು ವ್ಯವಹಾರಕ್ಕೆ ಕೈ ಹಾಕಿದ್ರೆ ಲಾಸ್ ಆಗ್ತಾ ಇರುತ್ತೆ, ಆಕ್ಸಿಡೆಂಟ್ಸ್ ಆಗೋದು, ಆಪರೇಷನ್ ಆಗೋದು, ಹೆಲ್ತಲ್ಲಿ ಪ್ರಾಬ್ಲಮ್ ಆಗೋದು ಎಲ್ಲ ಆಗ್ತಾ ಇರುತ್ತೆ. ನೀವೇನು ಮಾಡಬೇಕು, ಪವರ್ ಬಾರ್ ಅಂತ ಇನ್ಸ್ಟ್ರೂಮೆಂಟ್ ಸಿಗುತ್ತೆ ನಮ್ಮ ಆಫೀಸಲ್ಲಿ, ಅದನ್ನು ನೀವಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ನೀವು ಅಡುಗೆ ಮನೆ ಚೇಂಜ್ ಮಾಡೋದೇನು ಬೇಡ, ಆ ಒಂದು ವಸ್ತುವನ್ನು ನೀವು ಹಾಕೊಂಡಾಗ ಏನಾಗುತ್ತೆ, ಈ ನೆಗೆಟಿವಿಟಿ ಎಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಬರ್ತಕ್ಕಂಥ ಸೈಂಟಿಫಿಕ್ ಆಗಿ ಬರ್ತಕ್ಕಂಥ ಇನ್ಫ್ರಾರೆಡ್ ರೇಸು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ, ನಿಮಗೆ ಈ ಒಂದು ತೊಂದರೆಗಳು ಬಗೆಹರಿಯುತ್ತೆ ಸರ್. ಅದರಿಂದ ಏನು ತೊಂದರೆ ಇಲ್ಲ ನಿಮ್ಗೆ, ಮೈನ್ ಅಡಿಗೆ ಮನೆಯಿಂದ ತೊಂದರೆ ಆಗ್ತಾ ಇದೆ. ಇರ್ಲಿ, ಅದು ಅಡಿಗೆ ಮನೆ ಇರ್ತಕ್ಕಂತ ದಿಕ್ಕಿನಿಂದ ತೊಂದರೆ ಆಗ್ತಾ ಇದೆ. ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದಕ್ಕಾಗಿ. ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಶಶಿಕಲಾ, ಮಂಡ್ಯದಿಂದ. ಶಶಿಕಲಾ, ಮಂಡ್ಯದಿಂದ ಕರೆ ಮಾಡ್ತಾ ಇದ್ದೀರಾ? ಹ್ಞೂ ಮೇಡಮ್. ನಿಮ್ಮ ಪ್ರಶ್ನೆ ಏನಿತ್ತು? ಚಂದ್ರಕಲಾ ಮೇಡಮ್ ಅವರು ಇದ್ದಾರೆ, ಕೇಳಿ ಮಾ. ನಮಸ್ತೆ ಮೇಡಮ್. ಹಾ ನಮಸ್ತೆ, ಹೇಳಿ. ಇದು ವಾಸ್ತು ಕೇಳ್ಬೇಕಾಯ್ತು ಮನೆದು. ಹಾ ಹೇಳಿ ಹೇಳಿ. ಇದು ನಮ್ದು ಉತ್ತರಕ್ಕೆ ಬಾಗಿಲಿದೆ. ಓಕೆ. ಪೂರ್ವಕ್ಕೂ ಬಾಗಿಲಿದೆ. ಹಾ ಹಾ. ಆ ಮೂಲೆಯಲ್ಲಿ ಅದೇ ಅಗ್ನಿ ಮೂಲೆ ಅಂತಿರಲ್ಲ ಮೇಡಮ್, ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ. ಹಾ ಇರ್ಬೋದಾ ಮೇಡಮ್? ಆ ಕಡೆ ಕುಬೇರ್ ಮಾಮೂಲಿ ರೂಮ್ ಇದೆ, ಅಲ್ಲಿ ಭತ್ತ ರಾಗಿ ಎಲ್ಲ ತುಂಬಿದೀವಿ ಮೇಡಮ್. ಅಂತ ಓಕೆ, ಅಲ್ಲಿ ಕುಬೇರ್ ಮೂಲೆಯಲ್ಲಿ ಭತ್ತ ರಾಗಿ ಎಲ್ಲ ತುಂಬೋದು, ಅಗ್ನಿ ಮೂಲೆ ಕಡೆ ಬಾತ್ರೂಮ್ ಇರಬಾರ್ದು. ಅದು ನಿಮ್ಗೆ ಏನಾಗುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ಮನೆಯಲ್ಲಿ ಲೇಡೀಸ್ಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹೌದು ಮೇಡಮ್. ಹಾ, ಮತ್ತೆ ಓದೋ ಹೆಣ್ಮಕ್ಳಿದ್ರೆ ಅವ್ರಿಗೂ ಅಬ್ಸ್ಟಕಲ್ಸ್ ಆಗ್ತಾ ಇರುತ್ತೆ, ಅಂದ್ರೆ ತೊಂದರೆಗಳಾಗ್ತಾ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು, ಪವರ್ ಕ್ಯೂಬ್ ಅಂತ ಇನ್ಸ್ಟ್ರೂಮೆಂಟ್ ಇದೆ, ಅದನ್ನ ನಿಮ್ಮ ಮನೆ ಬಾತ್ರೂಮ್ ಅಲ್ಲಿ ಹಾಕೋಬೇಕಾಗುತ್ತೆ. ನೀವು ಬೆಂಗಳೂರಿಗೆ ಆಫೀಸಿಗೆ ಬಂದ್ರೆ ಹೇಳ್ತೀವಿ ಅದು ಹೇಗಿರುತ್ತೆ, ಅದು ಯಾವ ರೀತಿ ಹಾಕ್ಬೇಕು ಅಂತ. ಆ ತರ ಮಾಡ್ಕೊಳ್ಳಿ, ಖಂಡಿತ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಧನ್ಯವಾದಗಳು ಮಾ ಕರೆಯನ್ನ ಮಾಡಿದಕ್ಕಾಗಿ. ಇನ್ನು ಕರೆಗಳಿಗಿಂತ ಮುಂಚೆ ಮಾತಾಡ್ತಾ ಇದ್ವಿ ಪ್ರಕೃತಿ ವಾಸ್ತು ಅನ್ನುವಂಥದ್ದು, ಪ್ರಕೃತಿ ಅನ್ನುವಂಥದ್ದು ತುಂಬಾ ಮುಖ್ಯ ಅಂತ. ಇಲ್ದಿರ ನೆಗೆಟಿವ್ ಎನರ್ಜೀಸ್ ಬರ್ತಾ ಹೋಗುತ್ತೆ ಮನೆಯಲ್ಲಿ ಅಂತ. ಯಾವ ರೀತಿಯಾದ ನೆಗೆಟಿವ್ ಎನರ್ಜೀಸ್ ಬರುತ್ತೆ ಅಂತ ಶುರುವಾಗ ಅಂತಂದ್ರೆ, ಈಗ ಏನಾಗುತ್ತೆ, ಕೆಲವು ಕಡೆ ನಮ್ಮ ಮನೆ ಎದುರುಗಡೆ ಹಾಸ್ಪಿಟಲ್ಸ್ ಇದ್ದಾಗ ಅಂದ್ರೆ ಅದಕ್ಕೆ ನಾವು ಪ್ರಕೃತಿ ವಾಸ್ತುವಿನ ದೋಷ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಮನೆಯಲ್ಲಿ ಪೀಸ್ ಆಫ್ ಮೈಂಡು ಇರೋದಿಲ್ಲ, ಮತ್ತೆ ಯಾವಾಗಲೂ ಕಿರಿಕಿರಿ ಆಗೋದು, ಜಗಳ ಆಗೋದು, ಮತ್ತೆ ಇದ್ಕಿದಂಗೆ ಆರೋಗ್ಯ ತಪ್ಪೋದು, ಈ ರೀತಿ ಆಗ್ತಾ ಇರುತ್ತೆ. ಮತ್ತೆ ಈಗ ಸ್ಮಶಾನದ ಎದುರುಗಡೆ ಮನೆಗಳು ಬಂದಾಗ ಆಗಲೂ ಸಹ ನಮಗೆ ತುಂಬ ತೊಂದರೆಗಳು, ಕಂಟಕಗಳು ಆಗ್ತಾ ಇರುತ್ತೆ. ಸೊ ಈ ಥರ ಇದ್ದಾಗ ನಾವೇನು ಮಾಡಬೇಕು, ಅದಕ್ಕೆ ನಮ್ಮ ಮನೆಗೆ ಎಂಟ್ರೆನ್ಸ್ ಬಾಗಿಲಿಗೆ ನಾವು ಮತ್ತೆ ಆ ಒಂದು ಎದುರುಗಡೆ ಇರತಕ್ಕಂಥ ನಮ್ಮ ಮನೆ ಜಾಗಕ್ಕೆ ಇನ್ಸ್ಟ್ರೂಮೆಂಟು ಹಾಕೋಬೇಕಾಗುತ್ತೆ. ಈಗ ಕೆಲವೊಂದ್ಸಲ ನಾವು ವಾಸ್ತು ಪ್ರಕಾರನೇ ಭೂಮಿ ದೋಷ ನೋಡ್ಸೆ ಮನೆ ಕಟ್ಸಿರ್ತೀವಿ, ವಾಸ್ತು ಪ್ರಕಾರ ನೋಡೇನೆ ಮನೆ ಕಟ್ಸಿರ್ತೀವಿ, ಎಲ್ಲಾ ಥಿಂಗ್ಸ್ನು ವಾಸ್ತು ಪ್ರಕಾರನೇ ಜೋಡಿಸಿರ್ತೀವಿ, ಆದ್ರೂ ಕೂಡ ಹಾಸ್ಪಿಟಲ್ ಎದುರುಗಡೆ ನಮ್ಮ ಮನೆ ಇದೆ ಅಥವಾ ನಮ್ಮ ಆಫೀಸ್ ಇದೆ ಅಂದ್ರೆ ತೊಂದರೆಗಳು ಶುರುವಾಗುತ್ತೆ. ಹೌದು, ಖಂಡಿತ. ಈಗೇನಾಗಿದೆ, ನಮ್ಮ ಮನೆ ವಾಸ್ತು ನಾವು ಚೆನ್ನಾಗಿ ಮಾಡ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಮನೆಯಲ್ಲಿ ಬರ್ತಕ್ಕಂಥ ಪಾಸಿಟಿವ್ ಎನರ್ಜಿಗಿಂತ ಆಚೆಯಿಂದ ನುಗ್ಗುವಂತ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಇದಕ್ಕೋಸ್ಕರ ಪ್ರಕೃತಿ ವಾಸ್ತು ಅನ್ನುವಂಥದ್ದು ತುಂಬಾ ಮುಖ್ಯ. ಖಂಡಿತ ಮಾ, ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ, ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಶಶಿಕಲಾ ಅಂತ ಹೇಳಿ. ಶಶಿಕಲಾ, ಎಲ್ಲಿಂದ?
ಶಿವಮೊಗ್ಗದಿಂದ ನಿಮ್ಮ ಪ್ರಶ್ನೆ ಏನಿತ್ತು? ಚಂದ್ರಕಲಾ ಮೇಡಮ್ ಅವರು ಇದ್ದಾರೆ, ಕೇಳಿಮ್ಮ. ನಮ್ಮ ಪ್ರಶ್ನೆ ಬಂದು ಹೇಳಿ. ಇದು ನಾವು ಬಾಡಿಗೆ ಮನೆಯಲ್ಲಿರೋದು, ಓಕೆ, ಪೂರ್ವ ದಿಕ್ಕು. ನಮ್ಮ ಯಜಮಾನರು 18/2/1966 ಇಸ್ವಿ, ನಂದು 22/7/1973 ಇಸ್ವಿ. ಡಾಕ್ಟರ್ ಹತ್ರ ಹೋದ್ರೆ ಪ್ರತಿಯೊಂದು ಟೆಸ್ಟ್, ಎಲ್ಲಾ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಬರ್ತಾ ಇದೆ, ಅಲ್ಲ ಪಾಸಿಟಿವ್ ಬರ್ತಾ ಇದೆ, ಸಾರಿ ಪಾಸಿಟಿವ್ ಬರ್ತಾ ಇದೆ, ಏನು ಇಲ್ಲ ಅಂತಿದ್ರೆ ಅದಕ್ಕೆ ಏನು ಅಂತಂದು ಕೇಳ್ಬೇಕಾಗಿತ್ತು. ಏನ್ ಪ್ರಾಬ್ಲಮ್ ನಿಮ್ಗೆ ಈಗ? ಅದೇ ಕಾಯಿಲೆ ಬಗ್ಗೆ, ಮನೇಲಿದ್ರೆ ನೋವುಗಳು ಜಾಸ್ತಿ ಇರ್ತದೆ, ಎಲ್ಲ ಜಾಸ್ತಿ ಇರುತ್ತೆ. ಓಕೆ, ಆ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ನಾವು ಬಂದು ಒಂದು 6-7 ತಿಂಗಳಾಯ್ತು. 6-7 ತಿಂಗಳಾಯ್ತು ಅಷ್ಟೇನಾ? ಓಕೆ, ನೀವೇನ್ ಮಾಡಬೇಕು, ನಮ್ಮ ಆಫೀಸ್ಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ ನೀವೇ ಬರ್ಬೋದು, ನಿಮ್ಮ ಮನೆಯಲ್ಲಿ ವಾಸ ಮಾಡೋರು ಮಾಡ್ತಾ ಇರೋರ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೋಬನ್ನಿ. ಅಂತಂದ್ರೆ ನೀವು ಹೇಳೋ ಪ್ರಕಾರ ಏನಾಗಿದೆ ಅಂದ್ರೆ ಏನಾದರೂ ಮಾಟ ಮಂತ್ರ ಎಫೆಕ್ಟ್ ಆಗಿರ್ಬೋದು, ಅದಕ್ಕೋಸ್ಕರ ನಿಮಗೆ ಚೆಕಪ್ ಮಾಡಿದಾಗೆಲ್ಲ ಕರೆಕ್ಟ್ ಆಗಿ ಇದ್ರೂ ಸಹ ನೀವು ತೊಂದರೆಯನ್ನ ಅನುಭವಿಸ್ತಾ ಇರ್ತೀರಾ. ಒಂದ್ ಮನೇಲಿ ಇದ್ವಿ ಬಾಡಿಗೆಯಲ್ಲಿ, ಉತ್ತರ ದಿಕ್ಕಲ್ಲಿ ಇದ್ವಿ, ಒಂದ್ 6 ತಿಂಗಳಾಯ್ತು ಅಲ್ಲಿ ನನ್ನ ಮಗಳು ತೀರ್ಕೊಂಡು ಹೋದ್ಲು ಅಂತ ಈ ಮನೆ ಬಂದ್ವಿ. ಓಹೋ, ಈ ಮನೆ ಬಂದ್ವಿ, ಅಲ್ಲೂ ಅದೇ ತರ ನಂಗ್ ನೋವುಗಳು ಇತ್ತು, ಈಗ ಮತ್ತೆ ಇಲ್ಲೂ ಅದೇ ತರ ನೋವಿದೆ. ನನಗೆ ಒಬ್ಳಿಗೇನೆ ನೋವು ಜಾಸ್ತಿ, ಡಾಕ್ಟರ್ ಹತ್ರ ಪ್ರತಿಯೊಂದು ತೋರಿಸಿ ಪಾಸಿಟಿವ್ ಬಂತು, ಏನು ಇಲ್ಲಮ್ಮ ನನಗೆ ಕಾಯಿಲೆ ಏನು ಇಲ್ಲ ಅಂತ ಹೇಳ್ತಾರೆ, ನೋವು ಮಾತ್ರ ಇದ್ದೇ ಇದೆ. ಹೌದಾ? ನೀವು ಖಂಡಿತ ಆಫೀಸ್ಗೆ ಬನ್ನಿ, ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಹೇಳ್ತೀವಿ, ಆ ಥರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತಮ್ಮ. ಧನ್ಯವಾದಗಳಮ್ಮ ಕರೆಯನ್ನು ಮಾಡಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನೀವು ಆಫೀಸ್ಗೆ ಬರ್ಬೋದು ಅಥವಾ ಮೇಡಮ್ ಅವ್ರನ್ನ ಸ್ಪಾಟ್ ಪಾಯಿಂಟ್ ನೀವಿರೋ ಜಾಗದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಕಾಣಿಸ್ಕೊಳ್ತಾ ಇದ್ರೆ ಮೇಡಮ್ ಅವ್ರನ್ನ ಅಲ್ಲಿಗೆ ಕರ್ಸ್ಕೋಬಹುದು. ಇಲ್ಲದೆ ಟಿವಿ ಸ್ಕ್ರೀನ್ಗಳಿಗೆ ವಾಟ್ಸಪ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನಕ್ಷೆ ಅಥವಾ ಸ್ಕೆಚ್ನ ವಾಟ್ಸಪ್ ಕೂಡ ಮಾಡ್ಬೋದು. ಇದೆಲ್ಲದಕ್ಕೂ ಯಾವುದೇ ರೀತಿಯಾದ ವಾಸ್ತುವಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಸೈಂಟಿಫಿಕ್ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾರೆ ಡಾಕ್ಟರ್ ಎಸ್ ಚಂದ್ರಕಲಾ ಅವರು. ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಶ್ರೀಧರ್ ಅಂತ. ಎಲ್ಲಿಂದ ಶ್ರೀಧರ್? ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಶ್ನೆ ಏನಿತ್ತು? ಮೇಡಮ್ ಅವರು ಇದ್ದಾರೆ, ಕೇಳಿ. ಓಕೆ, ಹಲೋ. ಹಲೋ ಮೇಡಮ್, ನಮಸ್ಕಾರ. ಹಾ, ನಮಸ್ತೆ, ಹೇಳಿ ಸರ್. ಸರ್, ಮೇಡಮ್, ನಮ್ದು ಮನೆ ಬಾಡಿಗೆ ಮನೆ ಇರೋದು. ಓಕೆ, ಈಗ ಎಂಟ್ರೆನ್ಸ್ ನಾರ್ತ್ ಅಲ್ಲಿ ಇದೆ. ನಾರ್ತ್ ಎಂಟ್ರೆನ್ಸ್? ಓಕೆ. ಹಾ ಹಾ, ಆಮೇಲೆ ಎಂಟ್ರ ತಕ್ಷಣ ಸ್ವಲ್ಪ ಎಲ್ ಶೇಪ್ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಆಗ್ತೀವಿ. ಓಕೆ, ಹಾಲ್ ಅಲ್ಲಿ ಅದ್ರ ಪಕ್ಕದಲ್ಲಿ ಲೆಫ್ಟ್ ಸೈಡ್ ಅಂದ್ರೆ ಅಡಿಗೆ ಮನೆ ಬರುತ್ತೆ. ಓಕೆ, ಹಾಲಲ್ಲಿ ಲೆಫ್ಟ್ ಅಂದ್ರೆ ನೀವು ಎಂಟ್ರೆನ್ಸ್ ಆದ ತಕ್ಷಣ ಲೆಫ್ಟ್ ಗೆ ಬರುತ್ತಾ? ಒಂದು ಪ್ಯಾಸೇಜ್ ಮಾಡಿದ್ದಾರೆ. ಓಕೆ, ಹಾ ಹಾ, ಫುಲ್ ಸೇಪಲ್ ಪ್ಯಾಸೇಜ್. ಹಾ, ಅದರ ಆಮೇಲೆ ಎಂಟ್ರೆನ್ಸ್ ಗೆ ಆದ ತಕ್ಷಣ ಹಾಲ್ ಬರುತ್ತೆ. ಓಕೆ, ಹಾ, ಅದರ ಪಕ್ಕದಲ್ಲಿ ಅಂದ್ರೆ ಲೆಫ್ಟ್ ಸೈಡ್, ಹಾ, ಅಂದ್ರೆ ಈಸ್ಟ್, ಈಸ್ಟ್ ಸೌತ್ ಈಸ್ಟ್, ಸೌತ್ ಈಸ್ಟ್ ಅಗ್ನಿ ಮೂಲೆ ಕಡೆ ಅಡಿಗೆ ಮನೆ ಇದೆ. ಓಕೆ, ಹಾ, ಅದರ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ಅಟ್ಯಾಚ್ ಬಾತ್ರೂಮ್ ಇದೆ. ಏನಾದ್ರು ಪ್ರಾಬ್ಲಮ್? ಹೌದು, ಇವಾಗ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಸೌತ್ ಈಸ್ಟ್ ಆಯ್ತಲ್ಲ. ಸೊ ಏನಾಗುತ್ತೆ, ಯಾವಾಗ ಸೌತ್ ಈಸ್ಟ್ ಅಂದ್ರೆ ನಾವು ಅದಕ್ಕೆ ಶುಕ್ರಸ್ಥಾನ ಅಂತ ಹೇಳ್ತೀವಿ. ಅಗ್ನಿ ಮೂಲೆಯಲ್ಲಿ ಯಾವಾಗ್ಲೂ ಬಾತ್ರೂಮ್ಸ್ ಬರಬಾರ್ದು. ಅಲ್ಲಿ ಬಂದಾಗ ಏನಾಗುತ್ತೆ, ನಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗೋದು, ಹೆಣ್ಮಕ್ಳಿಗೆ ತೊಂದರೆ ಆಗೋದು, ಮನೆ ಆಕೆಗೆ ಹೆಲ್ತ್ ಪ್ರಾಬ್ಲಮ್ ಆಗೋದು ಎಲ್ಲ ಆಗ್ತಾ ಇರುತ್ತೆ. ನೀವೇನ್ ಮಾಡಬೇಕು, ಅಲ್ಲಿ ಪವರ್ ಗ್ರಿಡ್ಸ್ ಅಂತ ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಅದನ್ನ ನೀವು ಅಲ್ಲಿ ಅಳವಡಿಸ್ಕೋಬೇಕು. ನೀವು ಆಫೀಸ್ಗೆ ಬಂದ್ರೆ ಅದು ಕೊಡ್ತೀವಿ, ಅದು ಹೇಗಿರುತ್ತೆ ಯಾವ ರೀತಿ ಹಾಕ್ಬೇಕು ಹೇಳ್ತೀವಿ. ಓಕೆ, ಓಕೆ, ಅಂದ್ರೆ ರೈಟ್ ಸೈಡ್ ಈ ಸೌತ್ ಅಲ್ಲಿ ಬೆಡ್ರೂಮ್ ಇದೆ, ಅದೇನ್ ಪ್ರಾಬ್ಲಮ್ ಇಲ್ವಲ್ಲ? ಹಾ, ಸೌತ್ ಅಲ್ಲಿ ಬೆಡ್ರೂಮ್ ಬರ್ಬೋದು. ಅಂದ್ರೆ ನಿಮ್ಮ ಮನೆ ಎಲ್ ಶೇಪ್ ಅಲ್ಲಿ ಇದೆಯಾ ಅಥವಾ ರೆಕ್ಟಾಂಗಲ್ ಇದೆಯಾ? ಅದೇ ಫುಲ್ ಇದ್ರ ಮೇಲೆ ಇದೆ ಮೇಡಮ್, ಎಲ್ ಶೇಪ್ ಅಲ್ಲಿ ಇದೆ. ಹೊರಗಡೆ ಒಳಗಡೆ ಎಲ್ ಶೇಪ್, ಬಟ್ ಜಾಗ ಫುಲ್ ಫುಲ್ ಒಂದು ಪ್ಯಾಸೇಜ್ ಇದೆ, ಲೆವೆಲ್ ಇದೆ. ಅವ್ರು ಏನ್ ಮಾಡಿದಾರೆ, ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಇನ್ನೊಂದ್ ಮನೆ ಬಾಡಿಗೆ ಕೊಟ್ಟಿದ್ದಾರೆ, ಅದು ಎಲ್ ಶೇಪ್ ಮಾಡಿದ್ದಾರೆ ಎಂಟ್ರೆನ್ಸ್ ಪ್ಯಾಸೇಜ್ ಅಲ್ಲಿ. ಓಕೆ, ಓಕೆ, ನೀವು ಆಫೀಸ್ಗೆ ನಕ್ಷೆ ತಗೊಂಡ್ ಬನ್ನಿ. ಅಂದ್ರೆ ನೀವು ನಿಮ್ಮ ಮನೆ ಯಾವ ರೀತಿ ಇದೆ, ನಿಮ್ಮ ಪಕ್ಕದ ಮನೆಗೆ ನಿಮ್ಮ ಮನೆ ಯಾವ ರೀತಿ ಜಾಯಿಂಟ್ ಆಗಿದೆ ಅಂತ ಬೇಕು. ನೀವು ಆಫೀಸ್ಗೆ ಬಂದಾಗ ನಕ್ಷೆ ತಗೊಂಡ್ ಬಂದ್ರೆ ಅದಕ್ಕೆ ಏನು ಅಕಸ್ಮಾತ್ ಎಲ್ ಶೇಪ್ ಅಲ್ಲಿ ಇದ್ದಾಗ ಯಾವ ಮೂಲೆ ಕಟ್ ಆಗಿದೆ ಅದಕ್ಕೆ ನೀವು ಏನು ಪರಿಹಾರ ಮಾಡ್ಕೋಬೇಕು ಹೇಳ್ತೀವಿ. ಓಕೆ, ಓಕೆ, ಅಂದ್ರೆ ಅದು. ಧನ್ಯವಾದಗಳು ಸರ್ ಕರೆಯನ್ನು ಮಾಡಿದ್ದಕ್ಕಾಗಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಮೇಡಮ್ ಅವರನ್ನ ನೇರವಾಗಿ ಭೇಟಿಯಾಗಬೇಕಾಗಿದ್ದಲ್ಲಿ ಟಿವಿ ಸ್ಕ್ರೀನ್ ಕೆಳಗೆ ಮೇಡಮ್ ಅವರ ಮೊಬೈಲ್ ನಂಬರ್ ಹೋಗ್ತಾ ಇದೆ, ಆ ನಂಬರ್ಗೆ ಕರೆಯನ್ನು ಮಾಡ್ಬೋದು. ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ, ನಮಸ್ತೆ, ನಮಸ್ತೆ, ನಿಮ್ಮ ಹೆಸರು?
ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅನ್ಸುತ್ತೆ. ದಯವಿಟ್ಟು ವೀಕ್ಷಕರೇ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡಿ, ಇಲ್ಲದ್ರೆ ಮೇಡಮ್ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗಲ್ಲ. ನಿಮ್ಮಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇದ್ರೂ ಕೂಡ ಅವರಿಂದ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮ್ಯಾಮ್, ಇನ್ನು ಮಾತಾಡ್ತಾ ಇದ್ವಿ ಹೊರಗಡೆಯಿಂದ ಬರುವಂತ ನೆಗೆಟಿವ್ ಇದು ಅಂತ. ಸಾಕಷ್ಟು ಕಾಲರ್ಸ್ ಕಾಲ್ ಮಾಡಿದ್ರು, ಅವರಿಗೆಲ್ಲ ವಾಸ್ತುವಿನ ಸಂಬಂಧಪಟ್ಟ ಸಮಸ್ಯೆ ಕಾಣಿಸ್ತಾ ಇರುವಂತದ್ದು. ಅದರಲ್ಲೂ ಅತಿ ಹೆಚ್ಚಾಗಿ ವಾಸ್ತುವಿನ ಸಮಸ್ಯೆ ಇದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಾ ಹೋಗುತ್ತಾ ಹೇಗೆ ಅಂತ. ಯಾಕಂದ್ರೆ ಪ್ರತಿಯೊಬ್ಬರು ಕಾಲ್ ಮಾಡಿದಾಗಲೆಲ್ಲ ಇಲ್ಲ ನಮಗೆ ಆರೋಗ್ಯದಲ್ಲಿ ಸರಿ ಇಲ್ಲ, ಮನೇಲಿ ಇರೋರಿಗೆಲ್ಲ ಸರಿ ಇಲ್ಲ ಅನ್ನುವಂಥದ್ದು, ಯಾವ್ದ್ರ ಮೇಲೆ ಹೆಚ್ಚು ಅದು ಪ್ರಭಾವ ಬೀರುತ್ತೆ ಅನ್ನುವಂಥದ್ದು? ಅಂದ್ರೆ ಈಗ ಸಾಮಾನ್ಯವಾಗಿ ವಾಸ್ತು ತೊಂದರೆ ಇದ್ದಾಗ ನಮಗೆ ಏನು ತೊಂದರೆಗಳಾಗುತ್ತೋ ಅದಕ್ಕಿಂತ ಜಾಸ್ತಿ ಭೂಮಿ ದೋಷದಲ್ಲಿ ಬರ್ತಾ ಇರುತ್ತೆ. ಯಾಕೆಂತಂದರೆ ವಾಸ್ತು ದೋಷದಲ್ಲಿ ಬರೀ ಇನ್ಫ್ರಾರೆಡ್ ರೇಸ್ ಒಂದೇ ಬರ್ತಾ ಇರುತ್ತೆ. ಭೂಮಿ ದೋಷ ಇದ್ದಾಗ ಏನಾಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ನೆಗೆಟಿವ್ ರೇಡಿಯೇಷನ್ಸ್ ಬರ್ತಾ ಇರುತ್ತೆ. ಅದು ಎವ್ರಿ ಸೆಲ್ ಮೇಲೆ ಪೆನಿಟ್ರೇಟ್ ಆದಾಗ ಏನಾಗುತ್ತೆ, ಎವ್ರಿ ಸೆಲ್ಲು ವೀಕ್ ಆಗುತ್ತೆ. ಇದರಿಂದ ಕ್ರಾನಿಕ್ ಡಿಸೀಸಸ್ ಬರ್ಬೋದು, ಬ್ರೈನ್ ಟ್ಯೂಬರ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿ ತುಂಬ ಕಷ್ಟಕರವಾದ ಕಾಯಿಲೆಗಳು ನಮಗೆ ಬರುತ್ತೆ. ಈಗ ಅಕಸ್ಮಾತ್ ನಾವು ವಾಸ್ತು ಪ್ರಕಾರ ಮನೆಯನ್ನ ಕಟ್ಟಿದೀವಿ, ಯಾವುದೇ ರೀತಿಯಾದ ರಸ್ತೆ ಕೊತ್ತು ಇಲ್ಲದೆ ಇರೋ ಕಡೆ ಮನೆಯನ್ನ ಕಟ್ಟಿದೀವಿ, ಆದರೆ ಭೂಮಿ ದೋಷ ಇದೆ ಅಂದರೆ ಅದು ಎಫೆಕ್ಟ್ ಮಾಡುತ್ತಾ? ಹೌದು, ಖಂಡಿತ ಮಾಡುತ್ತೆ. ಭೂಮಿ ದೋಷ ತುಂಬ ಎಫೆಕ್ಟ್ ಇದೆ, ವಾಸ್ತುವಿಗಿಂತ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನಾವು ಮೊದಲೇನು ಮಾಡಬೇಕು, ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ಭೂಮಿ ದೋಷ ಇದೆಯೋ ಇಲ್ವೋ ಫಸ್ಟು ನೋಡ್ಕೋಬೇಕು. ಸೊ ಅದನ್ನು ನಾವು ರೆಕ್ಟಿಫೈ ಮಾಡ್ಕೋಬೇಕು, ನಂತರ ವಾಸ್ತು ದೋಷವನ್ನು ಸರಿ ಮಾಡ್ಕೋಬೇಕು. ನಂತರ ಆಚೆ ಪ್ರಕೃತಿ ವಾಸ್ತು ಹೇಗಿದೆ, ಇವಾಗ ಕೆಲವು ಕಡೆ ಏನಾಗುತ್ತೆ, ಈಶಾನ್ಯ ಫುಲ್ಲು ಬೆಟ್ಟದ ಥರ ಹೈಟ್ ಆಗಿಬಿಡುತ್ತೆ, ಸೌತ್ ಈಸ್ಟು ಫುಲ್ಲು ಡೌನ್ ಆಗಿಬಿಡುತ್ತೆ, ಆ ರೀತಿ ಇದ್ದರೂ ತೊಂದರೆ ಆಗ್ತಾ ಇರುತ್ತೆ. ಅಥವಾ ನೈಋತ್ಯ ಫುಲ್ಲು ಡೌನ್ ಆಗಿಬಿಡುತ್ತೆ, ವಾಯುವ್ಯ ಫುಲ್ಲು ಹೈಟ್ ಆಗಿಬಿಡುತ್ತೆ, ಆ ರೀತಿ ಇದ್ದರೆ ಲಿಟಿಗೇಷನ್ಸು ಮತ್ತು ಮನೇಲಿ ಜಗಳಗಳು ಮತ್ತು ಆಕ್ಸಿಡೆಂಟ್ಸ್ ಆಗೋದು ಇದ್ದಕ್ಕಿದ್ದಂಗೆ ಕಂಟಕಗಳು ಅಂತ ನಾವು ಹೇಳ್ತೀವಿ. ಅಂದ್ರೆ ಅನಿರೀಕ್ಷಿತವಾಗಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಬಟ್ ಇದೆಲ್ಲ ಸಮಸ್ಯೆಗೆ ಈ ಸೈಂಟಿಫಿಕ್ ಲೈಕ್ ಪವರ್ ಬಾರ್ ಇರ್ಬೋದು, ಈ ಉಪಕರಣಗಳಿಂದ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇಂದ ನಾವು ಪರಿಹಾರ ಕೊಡಬಹುದು. ಇವಾಗ ಪ್ರಕೃತಿಯನ್ನ ನಾವು ಚೇಂಜ್ ಮಾಡ್ಲಿಕ್ಕಾಗಲ್ಲ, ಆ ಪ್ರಕೃತಿಯಿಂದ ಬರ್ತಕ್ಕಂಥ ನೆಗೆಟಿವ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವಂತಹ ಉಪಕರಣಗಳಿದೆ. ಅದನ್ನು ನಾವು ನಮ್ಮ ಮನೆಗೆ ಅಳವಡಿಸ್ಕೊಂಡಾಗ ಏನಾಗುತ್ತೆ, ಈ ಒಂದು ನೆಗೆಟಿವ್ ಎಫೆಕ್ಟು ನಮಗೆ ನಲ್ಲಿಫೈ ಆಗುತ್ತೆ ಅಥವಾ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ, ಎಫೆಕ್ಟ್ಗಳು ನಲ್ಲಿಫೈ ಆಗ್ತಾ ಹೋಗುತ್ತೆ ಅಂತ. ಖಂಡಿತ ಮಾ, ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ, ನಮಸ್ತೆ ಮಾ. ಹಲೋ ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು? ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನನ್ನ ಹೆಸರು ಮುಕುಂದ್ ಅಂತ. ಮುಕುಂದ್ ಎಲ್ಲಿಂದ? ನಾನು ಇಲ್ಲೇ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹಾ ಸರ್, ನಿಮ್ಮ ಪ್ರಶ್ನೆ ಏನಿತ್ತು ಮೇಡಮ್ ಅವರು? ಇದ್ದಾರೆ, ಕೇಳಿ. ಹಲೋ ಮೇಡಮ್, ನಮಸ್ಕಾರ. ಹಾ ನಮಸ್ತೆ, ಹೇಳಿ. ಮೇಡಮ್ ನಾವು ಇಲ್ಲಿ ಕಾಕ್ಸ್ಟೋನ್ ಅಲ್ಲಿ ಇದ್ದೀವಿ. ಓಕೆ. ಹಾ ಮೇಡಮ್, ನಮ್ದು ಈಸ್ ನಾರ್ತ್ ಫೇಸ್ ಇದೆ. ನಾರ್ತ್ ಫೇಸಿಂಗ್ ಬರುತ್ತಾ? ನಾರ್ತ್ ಫೇಸಿಂಗ್ ಬರುತ್ತೆ. ಹಾ ಹೇಳಿ ಸರ್. ಏನಂದ್ರೆ ನಮ್ಮ ಟಾಯ್ಲೆಟ್ ಅಗ್ನಿಮೂಲದಲ್ಲಿ ಕಿಚನ್ ಇದೆ. ಓಕೆ. ಹಾ ಹಾ, ಸೆಂಟರ್ ಅಲ್ಲಿ ಟಾಯ್ಲೆಟ್ ಇಟ್ಟಿದ್ದೀವಿ. ಹಾ ಹ್ಮ್, ಇದಕ್ಕೆ ಪರವಾಗಿಲ್ವಾ ಅಂತ ಕೇಳ. ಅಂದ್ರೆ ಪೂರ್ವಕ್ಕೆ ಟಾಯ್ಲೆಟ್ ಬರುತ್ತಾ? ಇಲ್ಲ ಇಲ್ಲ ಇಲ್ಲ, ಈಸ್ಟ್ ಸೈಡ್. ನಾರ್ತ್ ಗೆ ಇಟ್ಟಿದ್ದೀವಿ. ನಾರ್ತ್ ಗೆ ಎಂಟ್ರೆನ್ಸ್ ಇದೆ. ಸೆಂಟ್ರಲ್ ಇದೆ, ಮನೆ ಸೆಂಟ್ರಲ್ ಟಾಯ್ಲೆಟ್ ಇದೆ. ಓಕೆ ಓಕೆ. ಹಾ ಹಾ, ಈಸ್ಟ್ ಗೆ ಬಂದು ಅಗ್ನಿಮೂಲ ಇದೆ. ಹಾ ಹಾ, ಅಲ್ಲಿ ಅಡಿಗೆ ಮನೆ ಮಾಡಿದ್ದೀರಾ? ಹಾ, ಈಶಾನ್ಯ ಮೂಲದಲ್ಲಿ ಅಗ್ನಿ ಮೂಲದಲ್ಲಿ ಇದಿಟ್ಟಿದ್ದೀವಿ ಕಿಚನ್. ಹಾ ಸರಿಗಿದೆ. ಈಶಾನ್ಯ ಮೂಲೆಯಲ್ಲಿ ಏನಿದೆ? ಈಶಾನ್ಯ ಮೂಲದಲ್ಲಿ ನೀರು ಇಟ್ಟಿದೆ ಮೇಡಮ್, ಕುಡಿಯ ನೀರು. ಹಾ ಓಕೆ. ದೇವ್ರು ಬಂದು ಮನೆ ಸೆಂಟ್ರಲ್ ಇಟ್ಟಿದ್ದೀವಿ. ಹಾ, ದೇವ್ರ ಮನೆ ಮನೆಗೆ ಎಂಟ್ರಿ ಆಗ್ತಿದಂಗೆ ಎದುರುಗಡೆ ಬರುತ್ತಾ? ಎದುರಿಲ್ಲ, ಈಸ್ಟ್ ಗೆ ಮುಖ ಇಟ್ಟಿದ್ದೀವಿ. ಹಾ ಹಾ, ದೇವ್ರ ಮನೆ ಕಟ್ಟಿದ್ದೀವಿ. ದೇವ್ರ ಮನೆ ಸೆಂಟ್ರಲ್ ಕಟ್ಬಿಟ್ಟಿದ್ದೀರಾ? ಕಟ್ಟಿಲ್ಲ, ಒಂದು ದೇವ್ರದ್ದು ಮನೆ ತರ ಉಡ್ಡಲ್ಲಿ ಕಟ್ಟಿ ಮನೆಯಲ್ಲಿ ಸೆಂಟ್ರಲ್ ಇಟ್ಟಿದ್ದೀವಿ. ಓ, ಅಂದ್ರೆ ಇವಾಗ ಸುತ್ತ ಓಡಾಡ್ಬೋದು ದೇವ್ರ ಮನೆ ಸುತ್ತ? ಓಡಾಡ್ಬೋದು. ಆ ರೀತಿ ಮಾಡಿದ್ದೀರಾ? ಅಂದ್ರೆ ನೀವ್ ಹೇಳೋ ಪ್ರಕಾರ ಗರ್ಭಸ್ಥಾನದಲ್ಲಿ ದೇವ್ರ ಮನೆಯನ್ನ ಇಟ್ಕೊಂಡಿದ್ದೀರಾ? ಸೆಂಟ್ರಲ್ ಇಟ್ಟಿದ್ದೀವಿ, ಹಾಲ್ ಸೆಂಟ್ರಲ್ ಇಟ್ಟಿದ್ದೀವಿ. ಓಕೆ, ಹಾಲ್ ಸೆಂಟ್ರಲ್ಲಿ ದೇವ್ರ ಮನೆ ಬರ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಗರ್ಭಸ್ಥಾನದಲ್ಲಿ ಭಾರನ ಹಾಕ್ಬಾರ್ದು. ಇಲ್ಲ ಇಲ್ಲ, ಏನಾಗಿಲ್ಲ. ಬರೀ ದೇವ್ರ ಮನೆ ಮಾತ್ರ ಇಟ್ಟಿದ್ದೀರಾ?
ದೇವ್ರ ಮನೆ ಇಟ್ಟಿದ್ದೇವೆ. ಓಕೆ, ಅಂದ್ರೆ ಮೈನ್ ಡೋರ್ಗೆ ಆ ದೇವ್ರ ಮನೆ ಡೋರ್ ಎದುರಾಗಬಾರದು. ಇಲ್ಲ ಇಲ್ಲ ಇಲ್ಲ, ಈಗ ದೇವ್ರು ಬಂದು ಈಸ್ಟ್ ಇದ್ದಾರೆ. ಓಕೆ, ಲೆಫ್ಟ್ ಅಲ್ಲಿ ಡೋರ್ ಇದೆ, ಮೈನ್ ಎಂಟ್ರೆನ್ಸ್ ಬರ್ಬೋದು, ಏನ್ ತೊಂದ್ರೆ ಇಲ್ಲ ಸರ್, ಆ ರೀತಿ ಇಟ್ಕೋಬಹುದು. ಸೊ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಬೆಡ್ರೂಮ್ ಇಟ್ಟಿದ್ದೀರಿ. ಏನ್ ಮಾಡಿದ್ರಾ? ಬೆಡ್ರೂಮ್, ಬೆಡ್ರೂಮ್ ಮೇಲೆ. ಓಕೆ, ಮನೆ ಸಣ್ಣದು, ಮೇಲೆ ಎರಡು ಬೆಡ್ರೂಮ್ ಇಟ್ಟಿದ್ದೀವಿ. ಓಕೆ, ಅದಕ್ಕೆ ಸೇಮ್ ಪ್ಲೇಸ್ ಅಲ್ಲಿ ದೇವ್ರ ಫೋಟೋ ಇಟ್ಟಿದ್ದೀವಿ. ಎಲ್ಲಿ ದೇವ್ರ ಫೋಟೋ? ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ. ಫಸ್ಟ್ ಫ್ಲೋರ್ ಅಲ್ಲಿ ದೇವ್ರ ಮನೆ ಮೇಲೆ ಫೋಟೋ ಇಟ್ಟಿದ್ರಾ? ಕರೆಕ್ಟ್ ಆಗಿದೆ ಅನ್ಸುತ್ತೆ. ಅಂತಂದ್ರೆ ಇವರು ಹೇಳೋ ಪ್ರಕಾರ ದೇವ್ರ ಮನೇನ ಗರ್ಭಸ್ಥಾನದಲ್ಲಿ ಕಟ್ಟಿದೀವಿ, ಅದು ಪರವಾಗಿಲ್ವಾ ಅಂತ. ಓಕೆ, ಪರವಾಗಿಲ್ಲ. ಅಂದ್ರೆ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಇದೆ, ಮತ್ತೆ ಬಾತ್ರೂಮ್ಸ್ ಯಾವ ಕಡೆ ಇದೆ ಅಂತ ಹೇಳಿ. ಅಂದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಪ್ರಶ್ನೆ ಕೇಳೋದು ಸ್ಪಷ್ಟತೆ ಇರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಮಧ್ಯಸ್ಥಾನದಲ್ಲಿ, ಗರ್ಭಸ್ಥಾನದಲ್ಲಿ ದೇವ್ರ ಮನೆ ಇದೆ ಅನ್ನುವಂಥದ್ದ ಪ್ರಶ್ನೆ ಇತ್ತು. ಮೇ ಬಿ ಟಿವಿ ನೋಡ್ತಾ ಇರ್ತಾರೆ ಅನ್ಸುತ್ತೆ, ಅದಕ್ಕೆ ಪರಿಹಾರ ಹೇಳ್ಬಿಡಿ. ಗರ್ಭಸ್ಥಾನದಲ್ಲಿ ದೇವ್ರ ಮನೆ ಇರ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ಅದೇ ದೇವ್ರ ಮನೆ ಬಾಗ್ಲು, ನಮ್ಮ ಮನೆ ಎಂಟ್ರೆನ್ಸ್ ಬಾಗ್ಲು ಎದುರು ಬದ್ರು ಬರಬಾರ್ದು. ಅಂದ್ರೆ ಇವ್ರು ಹೇಳೋದು ಪೂರ್ವಕ್ಕೆ ಬಾಗ್ಲು ಇಟ್ಕೊಂಡಿದೀವಿ, ಪೂರ್ವ ದೇವ್ರು ನೋಡುತ್ತೆ ಅಂದಿದ್ದಾರೆ. ಅದು ಪರವಾಗಿಲ್ಲ, ಮಾಡಿ ಮೇಲೆ ಎರಡು ಬೆಡ್ರೂಮ್ಸ್ ಇರ್ಬೋದು, ಅಲ್ಲಿ ಬಾತ್ರೂಮ್ಸ್ ಯಾವ ಕಡೆ ಇದೆ ಅಂತ ನಮ್ಗೆ ಗೊತ್ತಾಗಬೇಕು. ಅವ್ರಿಗೇನಾರು ಡೌಟ್ ಇದ್ರೆ ಆಫೀಸ್ಗೆ ಬಂದು ನೇರವಾಗಿ ನಕ್ಷೆನ ಹಿಡ್ಕೊಂಡ್ಬಂದ್ರೆ ನೇರವಾಗಿ ಆಫೀಸ್ಗೆ ಬರ್ಬೋದು ಅಂತ. ಧನ್ಯವಾದಗಳು ಮುಕುಂದ್ ಅವರೇ, ಕರೆಯನ್ನು ಮಾಡಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀನಿ. ಇದೀಗ ವಾಸ್ತುದರ್ಪಣ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಮೃಗನಾಡಿ ವಾಸ್ತು ಮತ್ತು ಜ್ಯೋತಿಷ್ಯ ಸಲಹಾ ಕೇಂದ್ರ ಇಲ್ಲಿಯ ಮುಖ್ಯಸ್ಥೆ ಆಗಿರುವಂತಹ ಶ್ರೀಮತಿ ಡಾಕ್ಟರ್ ಎಸ್ ಚಂದ್ರಕಲಾರವರು ಈ ಒಂದು ವಾಸ್ತು ವಿಚಾರದಲ್ಲಿ ವ್ಯಾಸಂಗವನ್ನು ಸಾಕಷ್ಟು ಮಾಡಿದ್ದಾರೆ. ನಾಡಿ ವಾಸ್ತು ಪ್ರವೀಣೆ, ವಾಸ್ತು ಶಿಲ್ಪಾಚಾರ್ಯ, ವಾಸ್ತು ಭೂಷಣ, ವಾಸ್ತು ಪ್ರಾಜ್ಞ, ವಾಸ್ತು ಭಾಸ್ಕರ, ಇಷ್ಟೇ ಅಲ್ಲದೆ ಎಂಎ ಪಿಎಚ್ಡಿಯನ್ನು ಕೂಡ ವಾಸ್ತುವಿನಲ್ಲಿ ಮುಗಿಸಿದ್ದಾರೆ. ಹಾಗೆ ಸಾಕಷ್ಟು ಪುರಸ್ಕಾರಗಳು ಕೂಡ ಅವರಿಗೆ ಸಂದಿವೆ. ಅದರಲ್ಲಿ ಜ್ಯೋತಿಷ್ಯ ಪೋಷಕರತ್ನ, ಜ್ಯೋತಿಷ್ಯ ಕೋವಿದ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಜ್ಯೋತಿಷ್ಯ ಪದ್ಮಶ್ರೀ, ಜ್ಯೋತಿಷ್ಯ ಶಿರೋಮಣಿ ಕೂಡ ಸಿಕ್ಕಿದೆ. ಬೇಕಾದಂತಹ ವಿಳಾಸ ನಂಬರ್ 41/1 ನಿಯರ್ ಕತ್ರಗುಪ್ಪೆ ಸರ್ಕಲ್, ಬಿಹೈಂಡ್ ಕಾಮಾಖ್ಯ ಥಿಯೇಟರ್, ಬನಶಂಕರಿ ಥರ್ಡ್ ಸ್ಟೇಜ್, ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ 9945890962 ಅಂಡ್ 9844353962, 9341039494. ರೇಷ್ಮೆಯ ಅಂದವೇ ಹದನೊಟ್ಟ ಚಂದವೇ, ಒಂದಾಗಿ ಸೇರಲು ನನ್ನ ಮನಸ್ಸು ಕರಗಲು. ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಡಿಸೈನರ್ ಸ್ಯಾರೀಸ್, ಗಿಫ್ಟ್ ಸ್ಯಾರೀಸ್, ಅದರೊಂದಿಗೆ ರೇಷ್ಮೆಯಲ್ಲಿ ಎಷ್ಟು ಅಷ್ಟಕ್ಕೂ ಪಚ್ಚಯಪ ಸಿಲ್ಕ್ಸ್, ಅತ್ಯುತ್ತಮ ಕ್ವಾಲಿಟಿ, ಅತಿ ನವೀನ ಕಲೆಕ್ಷನ್ಸ್, ಅತ್ಯಂತ ಕಡಿಮೆ ಬೆಲೆ. ಕಾಂಚೀಪುರದಲ್ಲಿ 90 ವರ್ಷಗಳ ರೇಷ್ಮೆ ಪಾರಂಪರ್ಯ. ಪಚ್ಚಯಪ ಸಿಲ್ಕ್ಸ್ ಫಾರ್ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರೀಸ್, ಕಾಮರಾಜ ರೋಡ್, ಕಾಂಚೀಪುರಂ.
Kanjipuram Pachepa Silk Stall at Malleshwaram. Exhibition come sale. Kanjipuram Silks at Kanjipuram Price at Bangalore, Malleshwaram. 5-12-2016 to 13-12-2016. Venue: The Canara Union Hall, number 42, 8th Main Road, Malleshwaram, Bengaluru. Kanchipuram Pachepa Silks na pure reshme sirena iga Bengaluru nalle tagalabahudu. Kanchipuram Pachepa Silks ayojisuva reshme sire exhibition come sale. Reshme siregala vaividhyamaya range, onde staladalli atyuttama quality, nyayavada bele. Exhibition ellinda gotta? Silk Stall at Bengaluru, Malleshwaram. Grand exhibition come sale. 5-12-2016 to 13-12-2016. Kanchipuram Silks at Kanchipuram Price at Bengaluru, Malleshwaram. Venue: The Canara Union Hall, number 42, 8th Main Road, Malleshwaram, Bengaluru 3. Iga reshme sire kollalu exhibition ku banni. Yavagalu reshme sire kollalu Kanchipuram Pachepa Silks ke banni. Have a happy shopping. ಮೃಗನಾಡಿ ವಾಸ್ತು ಮತ್ತು ಜ್ಯೋತಿಷ್ಯ ಸಲಹಾ ಕೇಂದ್ರ ಇಲ್ಲಿಯ ಮುಖ್ಯಸ್ಥೆ ಆಗಿರುವಂತಹ ಶ್ರೀಮತಿ ಡಾಕ್ಟರ್ ಎಸ್ ಚಂದ್ರಕಲಾರವರು ಈ ಒಂದು ವಾಸ್ತು ವಿಚಾರದಲ್ಲಿ ವ್ಯಾಸಂಗವನ್ನ ಸಾಕಷ್ಟು ಮಾಡಿದ್ದಾರೆ. ನಾಡಿ ವಾಸ್ತು ಪ್ರವೀಣೆ, ವಾಸ್ತು ಶಿಲ್ಪಾಚಾರ್ಯ, ವಾಸ್ತು ಭೂಷಣ, ವಾಸ್ತು ಪ್ರಾಜ್ಞ, ವಾಸ್ತು ಭಾಸ್ಕರ, ಇಷ್ಟೇ ಅಲ್ಲದೆ ಎಂಎ ಪಿಎಚ್ಡಿಯನ್ನ ಕೂಡ ವಾಸ್ತುವಿನಲ್ಲಿ ಮುಗಿಸಿದ್ದಾರೆ. ಹಾಗೆ ಸಾಕಷ್ಟು ಪುರಸ್ಕಾರಗಳು ಕೂಡ ಅವರಿಗೆ ಸಂದಿವೆ. ಅದರಲ್ಲಿ ಜ್ಯೋತಿಷ್ಯ ಪೋಷಕರತ್ನ, ಜ್ಯೋತಿಷ್ಯ ಕೋವಿದ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಜ್ಯೋತಿಷ್ಯ ಪದ್ಮಶ್ರೀ, ಜ್ಯೋತಿಷ್ಯ ಶಿರೋಮಣಿ ಕೂಡ ಸಿಕ್ಕಿದೆ. ಬೇಕಾದಂತಹ ವಿಳಾಸ: ನಂಬರ್ 41/1 ನಿಯರ್ ಕತ್ರಗುಪ್ಪೆ ಸರ್ಕಲ್, ಬಿಹೈಂಡ್ ಕಾಮಾಖ್ಯ ಥಿಯೇಟರ್, ಬನಶಂಕರಿ ಥರ್ಡ್ ಸ್ಟೇಜ್, ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ 9945890962 ಆ್ಯಂಡ್ 9844353962 9341039494. ಪುಟದನ್ನು ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ವೀಕ್ಷಕರೇ, ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ ಪ್ರಖ್ಯಾತ ವೇದಿಕ ವಾಸ್ತು ತಜ್ಞೆ ಡಾಕ್ಟರ್ ಎಸ್ ಚಂದ್ರಕಲ್ ಅವರು. ಅವರ ಹತ್ರ ಮಾತಾಡಬೇಕು, ನಿಮ್ಮಲ್ಲಿ ಯಾವುದೇ ರೀತಿಯಾದ ವಾಸ್ತುಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಸೈಂಟಿಫಿಕ್ ರೀತಿಯಲ್ಲಿ ಹಾಗೆಯೇ ಸರಳ ರೀತಿಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಡಾಕ್ಟರ್ ಎಸ್ ಚಂದ್ರಕಲ್ ಅವರು. ಇನ್ನು ಮಾತಾಡ್ತಾ ಇದ್ವಿ ಕರೆಕ್ಕಿಂತ ಮುಂಚೆ, ಕರೆ ಒಂದು ಸಿದ್ಧವಾಗಿದೆ, ನೋಡ್ಬಿಡೋಣ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು ಹೇಳಿ ಸರ್. ಇನ್ನೊಂದ್ಸಲ ನಿಮ್ಮ ಪ್ರಶ್ನೆ ಏನಿತ್ತು ಡಾಕ್ಟರ್? ನಿಮ್ಮ ಪ್ರಶ್ನೆ ಏನಿತ್ತು ಮೇಡಮ್? ಇದ್ದಾರೆ ಕೇಳಿ. ಹಲೋ, ಹೇಳಿ ಸರ್, ಹೇಳಿ, ಗೊತ್ತಾಯ್ತು ಹೇಳಿ. ಹಲೋ, ಹೇಳಿ ಸರ್. ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ.
ಕರೆಕ್ಟಾಗಿದೆ ಮೇಡಮ್, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅನ್ಸುತ್ತೆ. ಧನ್ಯವಾದಗಳು ಸರ್ ಕರೆನ ಮಾಡಿದ್ದಕ್ಕಾಗಿ. ಇನ್ನು ಮೇಡಮ್ ಅವ್ರ ಹತ್ರ ಮಾತಾಡಬೇಕು, ನಿಮ್ಮಲ್ಲಿ ಯಾವುದೇ ರೀತಿಯಾದ ವಾಸ್ತುವಿನ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಸರಳ ರೀತಿಯಲ್ಲಿ ಸೈಂಟಿಫಿಕ್ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾರೆ. ಚಿಂತಿಸಬೇಡಿ, ಟಿವಿ ಸ್ಕ್ರೀನ್ ಕೆಳಗೆ ಮೇಡಮ್ ಅವರ ಮೊಬೈಲ್ ನಂಬರ್ ಹೋಗ್ತಿದೆ, ಆ ನಂಬರ್ಗೆ ಕರೆಯನ್ನು ಮಾಡಿ ಮೇಡಮ್ ಅವ್ರ ಹತ್ರ ಮಾತಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು. ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ, ನಿಮ್ಮ ಹೆಸರು? ದಿನೇಶ್ ಅಂದ್ಬಿಟ್ಟು. ದಿನೇಶ್ ಎಲ್ಲಿಂದ? ದಿನೇಶ್ ಎಲ್ಲಿಂದ ಕರೆ ಮಾಡ್ತಾ ಇರೋದು? ಬೆಂಗಳೂರು ಬೆಂಗಳೂರು ಹೊರವಲಯದಿಂದ ಕರೆ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರಶ್ನೆ ಏನಿತ್ತು ಮೇಡಮ್ ಅವರು, ಇದಾರೆ ಕೇಳಿ. ಹಲೋ ಹಲೋ ಮೇಡಮ್, ನಮ್ದು ಅಂಗಡಿ ಬಂದು ಅಂಗಡಿ ಹಾ ಹೇಳಿ. ಹಾ, ಸ್ವಲ್ಪ ಜೋರಾಗಿ ಹೇಳಿ, ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದ್ ಮಾಡ್ತಿದ್ದೆ. ಹಲೋ, ಹಾ ಹೇಳಿ, ಕೇಳಿಸ್ತಾ ಇದೆ ಈಗ. ಉತ್ತರ ದಿಕ್ಕು ಬಾಗಿಲು. ಉತ್ತರ ದಿಕ್ಕು ಬಾಗಿಲು ಇದೆಯಾ? ಬಾಗಿಲು ಇದೆ. ಹಾ, ಏನ್ ಅಂಗಡಿ ಸರ್? ನಾವು ಕಿರಾಣಿ ಕಿರಾಣಿ ಅಂಗಡಿ. ಓಕೆ, ಹಾ ಹಾ ಹೇಳಿ. ಮೇಡಮ್ ಇಲ್ರಿ, ನಮ್ಗೆ ದೇವಸ್ಥೆ ಮಾಡಕ್ಕೆ. ಹಾ ಹಲೋ, ದೇವ್ರ ಮೂಲೆಯಲ್ಲಿ ಒಂದು ಫೋಟೋ ಇದೆ. ಹಾ ಇಡ್ಬೋದು. ಹಾ, ಹಾಗಾಗಿ ಅದು ಪೂಜೆ ಮಾಡಬಹುದು ಫೋನ್. ಹಾ ಮಾಡ್ಬೋದು ಸರ್. ಇಡ್ಬೋದಾ ಮೇಡಮ್? ಇಡ್ಬೋದು, ದೇವ್ರ ಮೂಲೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ಬೋದು. ನೀವು ಉತ್ತರದ ಕಡೆ ಮಕ್ಕ ಮಾಡಿ ಕೂತ್ಕೋಬೇಕು, ಗಲ್ಲಾನ ನೀವು ನೈಋತ್ಯ ದಿಕ್ಕಿನಲ್ಲಿ ಇಟ್ಕೋಬೇಕಾಗುತ್ತೆ, ಅಂದ್ರೆ ಉತ್ತರಕ್ಕೆ ಬಾಗಿಲು ತೆಗಿಯೋ ಹಾಗೆ ಮಾಡ್ಕೋಬೇಕು. ಹಾ ಉತ್ತರಕ್ಕೆ ಬಾಗಿಲು ತೆಗಿಯೋ, ಉತ್ತರಕ್ಕೆ ಮೇಡಮ್ ಉತ್ತರಕ್ಕೆ ಓಪನ್ ಮಾಡ್ತೀವಿ. ಹಾ ಓಕೆ, ಸರಿಯಾಗಿದೆ. ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದಕ್ಕಾಗಿ. ಎಲ್ಲೊಂದ್ ಕಡೆ ನೆಟ್ವರ್ಕ್ ಕಟ್ ಆಗ್ತಾ ಇತ್ತು, ಆದ್ರೂ ಕೂಡ ಅವರ ಪ್ರಶ್ನೆ ಕೇಳಿದ್ದಾರೆ ಅಂತ. ಇನ್ನು ಮೇಡಮ್ ಮಾತಾಡೋಷ್ಟೊತ್ತಿಗೆ, ಪ್ರಕೃತಿ ವಾಸ್ತು ಅನ್ನುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ, ಮನೆ ಆಗಿರಲಿ ಆಫೀಸ್ ಆಗಿರಲಿ, ಅದರಲ್ಲಿ ವಾಸ ಮಾಡುವ ನಮಗೂ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಅನ್ನುವಂಥದ್ದು. ಈಗ ಹಾಸ್ಪಿಟಲ್ ಎದುರುಗಡೆ ಮನೆ ಇರಬಾರ್ದು, ಇದ್ರೂ ಕೂಡ ಅದಕ್ಕೆ ನೀವು ಯಾವುದೇ ರೀತಿಯಾದ ಡೆಮೋಲಿಷನ್ ಇಲ್ಲದೇನೆ ಕೂಡ ಅದಕ್ಕೆ ಸೈಂಟಿಫಿಕ್ ಆದ ಇನ್ಸ್ಟ್ರೂಮೆಂಟ್ ಅನ್ನ ಉಪಕರಣವನ್ನ ಕೊಟ್ಟು ಸರಿ ಮಾಡಬಹುದು ಅಂತ. ಈಗ ಅಕಸ್ಮಾತ್ ಮಂದಿರಗಳಿದ್ರೆ, ಈ ಮಸೀದಿ ಆಗಿರ್ಬೋದು ಅಥವಾ ಚರ್ಚ್ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಈ ರೀತಿಯಾದ ಮಂದಿರಗಳಿದ್ರೆ ಅದ್ರ ಎದುರುಗಡೆ ಮನೆ ಅಥವಾ ಆಫೀಸ್ ಬರಬಹುದಾ ಅಂತ. ಅಂತಂದರೆ ಕೆಲವು ಕಡೆ ಏನಾಗುತ್ತೆ, ಈ ನಮ್ಮ ಕಟ್ಟಡದ ಎದುರುಗಡೆ ಮಸೀದಿ ಇದ್ದಾಗ, ಚರ್ಚ್ ಇದ್ದಾಗ, ಮಂದಿರಗಳಿದ್ದಾಗ ನಮಗೆ ಆ ಒಂದು ಎನರ್ಜಿನ ತಡ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮ ಒಂದು ಮನೆಗಾಗಿರ್ಬೋದು ಕಟ್ಟಡಕ್ಕಾಗಿರ್ಬೋದು ಇರೋದಿಲ್ಲ, ಅದೇನಾಗುತ್ತೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ನಮ್ಮ ಕಟ್ಟಡಕ್ಕೆ ಆ ನೆಗೆಟಿವ್ ಬರದೇ ಇರೋ ಹಾಗೆ ನಾವು ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡು ಅದನ್ನು ನಾವು ಕ್ಲಿಯರ್ ಮಾಡ್ಕೋಬಹುದು. ಅದೇ ದೇವ ಮಂದಿರಗಳ ಎದುರುಗಡೆ ಮನೆಗಳು ಅಥವಾ ಆಫೀಸ್ ಇದ್ರೂ ಕೂಡ ಅದಕ್ಕೂ ಕೂಡ ಇನ್ಸ್ಟ್ರೂಮೆಂಟ್ಸ್ ಇದೆ, ಇನ್ಸ್ಟ್ರೂಮೆಂಟ್ ಇದೆ, ಅದನ್ನ ಹಾಕೊಂಡು ನಾವು ಪರಿಹಾರ ಮಾಡ್ಕೋಬೇಕು. ಮಾಡ್ಕೋಬಹುದು, ಖಂಡಿತ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಕರೆ ಸಿದ್ಧವಾಗಿದೆ ನೋಡೋಣ. ಹಲೋ ಹಲೋ, ಎಲ್ಲಿಂದ ಕರೆ ಸಿಂಧನೂರಿಂದ. ನಿಮ್ಮ ಪ್ರಶ್ನೆ ಏನಿತ್ತು ಮೇಡಮ್ ಅವ್ರ ಇದಾರೆ ಕೇಳಿ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿ. ಏನಿದೆ, ನಾವು ಸಿನ್ನೂರು ತಾಲೂಕು ತಾಲೂಕ ಅಂದ್ರೆ ನಮ್ದು ಉತ್ತರ ದಿಕ್ಕಿಗೆ ಮನೆ ಇದಾರೆ, ನಮ್ಮ ಮನೆಯಲ್ಲಿ ಮಕ್ಕಳ ಎಜುಕೇಶನ್ ಸರಿ ಆಗ್ತಾ ಇಲ್ರಿ. ಓಕೆ, ಅಂತಂದ್ರೆ ನೀವು ಯಾವಾಗ್ಲೂ ಮಕ್ಕಳನ್ನ ಉತ್ತರಕ್ಕೆ ಮಖ ಮಾಡಿ ಕೂರ್ಸಿ ಓದಿಸ್ಬೇಕು, ಇಲ್ಲ ಪೂರ್ವಕ್ಕೆ ಮಖ ಮಾಡಿ ಕೂರ್ಸಿ ಓದಿಸ್ಬೇಕು. ಹ್ಞೂ ಮೇಡಮ್. ಮತ್ತೆ ಈಶಾನ್ಯ ಚೆನ್ನಾಗಿರ್ಬೇಕು, ಯಾವಾಗ್ಲೂ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಚೆನ್ನಾಗಿದ್ದಾಗ ಏನಾಗುತ್ತೆ, ಮಕ್ಕಳ ಎಜುಕೇಶನ್ನು ಚೆನ್ನಾಗಿ ಆಗ್ತಾ ಬರುತ್ತೆ. ನಿಮ್ಮ ಮನೆಯಲ್ಲಿ ಉತ್ತರಕ್ಕೆ ಎಂಟ್ರೆನ್ಸ್ ಇದೆ, ಈಶಾನ್ಯದ ಕಡೆ ಏನ್ ಮಾಡಿದೀರಾ? ಜಗಲಿ ಮಾಡಿದೀರಿ ಮೇಡಮ್, ದೇವಸ್ಥಾನ ಮಾಡಿದ್ರಿ. ಈಶಾನ್ಯಕ್ಕೆ ಜಗಲಿ ಮಾಡಿ ದೇವಸ್ಥಾನ ಮಾಡಿದೀರಾ? ಓಕೆ. ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಮಾಡಿದೀರಾ? ಮಾಡಿವ್ರಿ ಮೇಡಮ್. ಓಕೆ, ಮತ್ತೆ ಬಾತ್ರೂಮ್ಸ್ ಎಲ್ಲ ವಾಯುವ್ಯ ಮಾಡಿದೀರಾ? ಮೇಡಮ್ ಮಾಡಿವ್ರಿ. ಎಲ್ಲ ವಾಸ್ತು ಪ್ರಕಾರ ಮಾಡಿದೀರಾ? ಹಂಗಿದ್ರು ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಬಹಳ ಪ್ರಾಬ್ಲಮ್ ಆಗಿದ್ರೆ ಮಕ್ಕಳದ್ದು, ಎರಡು ಮಕ್ಕಳದ್ದು ಎಜುಕೇಶನ್ ನಿಂತೋಗಿತ್ತು ಮೇಡಮ್. ನೀವೇನ್ ಮಾಡ್ಬೇಕು, ಎಜುಕೇಶನ್ ಪ್ಯಾಡ್ ಅಂತ ಸಿಗುತ್ತೆ, ಅದನ್ನ ಅವರು ಮಲ್ಕೊಳ್ತಾರಲ್ಲ ಮಕ್ಕಳು, ಆ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಗೋ ಹಾಗೆ ಹಾಕ್ಬೇಕು. ಅವಾಗ ಏನಾಗುತ್ತೆ, ಅವ್ರಿಗೆ ಮೆಮೊರಿ ಪವರು ಕಾನ್ಸಂಟ್ರೇಷನ್ ಎಲ್ಲ ಚೆನ್ನಾಗಿ ಬರುತ್ತೆ, ನೆಕ್ಸ್ಟ್ ಎಜುಕೇಶನ್ ಚೆನ್ನಾಗಿ ಆಗುತ್ತೆ. ಸರಿ ಇಲ್ಲ ನೋಡ್ರಿ ಮೇಡಮ್, ಬಹಳ ಕಷ್ಟ ಆಗ್ತದೆ ನೋಡ್ರಿ ಮನೆ ಬಂದಾಗಿಂದ. ಹೌದಾ, ಅಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತ ಒಂದೇ ಒಂದ್ ಸ್ಪೂನ್ ಅಷ್ಟು ಮಣ್ಣನ್ನ ನೀವು ಆಫೀಸ್ಗೆ ತಗೊಂಬನ್ನಿ. ಏನಾದ್ರೂ ಭೂಗರ್ಭ ದೋಷ ಇದೆಯಾ ನಾವು ಚೆಕ್ ಮಾಡ್ತೀವಿ ಸ್ಕ್ಯಾನರ್ ಅಲ್ಲಿ,
ಏನಾದರೂ ಇದ್ದಾಗ ಅದಕ್ಕೆ ಏನು ಇನ್ಸ್ಟ್ರೂಮೆಂಟ್ ಹಾಕಬೇಕು ಕೊಡ್ತೀವಿ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಅದು ಹಾಗಿದ್ರೂ ಸಹ ಮಕ್ಕಳಿಗೆ ಎಜುಕೇಷನಲ್ ಪ್ರಾಬ್ಲಮ್ಮು ಹೆಲ್ತಲ್ಲಿ ಪ್ರಾಬ್ಲಮ್ಮು ಆಗ್ತಾ ಇರುತ್ತೆ. ಧನ್ಯವಾದಗಳು ಮಾ, ಕರೆಯನ್ನು ಮಾಡಿದ್ದಕ್ಕಾಗಿ. ಮಾ, ಅವರ ಪ್ರಶ್ನೆಗೆ ನಿಮ್ಮನ್ನು ಪರಿಹಾರ ಹೇಳ್ತಾ ಹೇಳಿದ್ರಿ, ಈ ಸ್ಟಡಿ ಪ್ಯಾಡ್ ಅನ್ನೋದು ಅದು ಕೂಡ ನಿಮ್ಮ ಆಫೀಸಲ್ಲೇ ಸಿಗುವಂಥದ್ದು? ಹೌದು, ನಮ್ಮ ಆಫೀಸಲ್ಲೇ ಸಿಗುತ್ತೆ. ಅಂತಂದರೆ ಅದು ಎಜುಕೇಷನ್ ಪ್ಯಾಡ್ ಅಂತ ನಾವು ಹೇಳ್ತೀವಿ. ಅದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ಇಟ್ಕೋಬೋದು. ಅಂದರೆ ಮೈಂಡ್ ನರ್ವಸ್ನ ಆಕ್ಟಿವೇಟ್ ಮಾಡುತ್ತೆ, ಮತ್ತು ಮೆಮೊರಿ ಪವರು ಹೆಚ್ಚಾಗುತ್ತೆ, ಮತ್ತು ಯಾವಾಗಲೂ ಕಾನ್ಸಂಟ್ರೇಷನ್ ಜಾಸ್ತಿ ಕೂಡ. ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ತುಂಬ ಮುಖ್ಯ ಆಗಿರೋದ್ರಿಂದ ಅದು ಕಾನ್ಸಂಟ್ರೇಷನ್ನ ವೃದ್ಧಿಸುತ್ತೆ ಅಂತ. ಇನ್ನೊಂದು ಕರೆ ಸದ್ವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಿಮ್ಮ ಪ್ರಶ್ನೆ ಏನಿತ್ತು? ಸ್ವಲ್ಪ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಒಂದು ಜಾಗದಲ್ಲಿ ನಿಂತು ಮಾತಾಡಿ. ನಿಮ್ಮ ಪ್ರಶ್ನೆ ಏನಿದೆ? ಮೇಡಮ್ ಅವರು ಇದ್ದಾರೆ, ಕೇಳಿ. ಹಲೋ, ಹಲೋ, ಹಾ ಹೇಳಿ ಸರ್. ಸರ್, ನಮ್ದು ದಕ್ಷಿಣ ಕಡೆ ಬಾಗಿಲಿದೆ. ಓಕೆ. ಹಾ, ಉತ್ತರ ಕಡೆಯಿಂದ ಒಂದು ಎಂಟಡೆಯಿಂದ ಫ್ರಂಟ್ ಬಾಗಿಲಿದೆ. ಹೇಳಿ. ಇದು ಸೈಡ್ ಬಂದ್ಬಿಟ್ಟು 25-30 ಇದೆ. ಪೂರ್ವ ಕಡೆ 30 ಇದೆ. ಪಶ್ಚಿಮ ಕಡೆ 25 ಇದೆ ಮೇಡಮ್. ಓಕೆ. ಹಾ, ಇರ್ಬೋದು, ಕರೆಕ್ಟ್ ಇದೆ. ಜಾಸ್ತಿ ಇದೆ ಅಲ್ಲ? ಇಲ್ಲ, ಸರಿಗಿದೆ, ರೆಕ್ಟಾಂಗಲ್ ಬರ್ಬೋದು, ಏನ್ ತೊಂದರೆ ಇಲ್ಲ. ವಾಸ್ತು ಪ್ರಕಾರ ಜಾಸ್ತಿ ಇರೋದು ರೇಟಲ್ಲಿ 10 ಅಡಿ ಜಾಸ್ತಿ ಇದೆ ಮೇಡಮ್. ರೂಮ್ ಕಡೆ ಇವಾಗ ಪೂರ್ವದ ಕಡೆ 25 ಬರುತ್ತಾ? ಪೂರ್ವದ ಕಡೆ 25 ಬರುತ್ತೆ. ಹಾ, ಪಶ್ಚಿಮದ ಕಡೆ ಜಾಸ್ತಿ ಇದೆಯಾ? ಪಶ್ಚಿಮ ಕಡೆ ಎಷ್ಟಾಗುತ್ತೆ? ಪಶ್ಚಿಮದ ಕಡೆ ಅದು 25 ಇದೆ, ಇದು 35 ಇದೆ ಮೇಡಮ್. 35 ಇದೆ ಅಂದ್ರೆ ನಿಮ್ಗೆ ಕ್ರಾಸ್ ಆಗಿದೆ, ಕ್ರಾಸ್ ಆಗಿದೆ ಸೈಟ್. ಅಂದ್ರೆ ನೀವೇನ್ ಮಾಡ್ಬೇಕು, ಈ ರೀತಿ ಸೈಟ್ ಇದ್ದಾಗ ನೀವು ಇನ್ಸ್ಟ್ರೂಮೆಂಟ್ ಹಾಕೋಬೇಕು. ಯಾವಾಗ್ಲೂ ನೈಋತ್ಯನು ಬೆಳಿಬಾರ್ದು, ವಾಯುವ್ಯನು ಬೆಳಿಬಾರ್ದು. ನೈಋತ್ಯ ಬೆಳೆದಾಗ ನಿಮ್ಗೆ ಹೆವಿ ಎಕ್ಸ್ಪೆನ್ಸಸ್ ಆಗೋದು, ಕಾಯಿಲೆಗಳು ಬರೋದು ಎಲ್ಲ ಆಗ್ತಾ ಇರುತ್ತೆ. ವಾಯುವ್ಯ ಬೆಳೆದಾಗ ಪ್ರಾಬ್ಲಮ್ ಏನಿಲ್ಲ ಮೇಡಮ್, ಇಲ್ಲಿ ಇದು ಅನುಕೂಲವಾಗಿರಲಿಲ್ಲ, ಅದರಿಂದ ನಾವು ಇವರಿಗೆ ಎತ್ತರ ಕಟ್ಕೊಂಡ್ರೆ ಸುರಕ್ಷಿತ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇರೋದು. ಅಲ್ಲ ಅಲ್ಲ, ನೀವು ಸೈಟ್ ಕ್ರಾಸ್ ಆಗಿದೆಯಲ್ಲ, ಇವಾಗ ಅನುಕೂಲ ಇರ್ಬೋದು, ಬರ್ತಾ ಬರ್ತಾ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಆಗ್ತಾ ಅದ್ರ ಎಫೆಕ್ಟು ನಿಮಗೆ ಸ್ಟಾರ್ಟ್ ಆಗುತ್ತೆ. ಕರೆ ಕಟ್ಟಾಗಿದೆ ಅನ್ಸುತ್ತೆ. ಎಲ್ಲ ಒಂದ್ ಕಡೆ ಅವ್ಳು ಕೇಳೋ ಪ್ರಶ್ನೆಲೂ ಕೂಡ ಕನ್ಫ್ಯೂಷನ್ ಇರ್ಬೋದು, ಅಥವಾ ಅವ್ರು ಹೇಳೋದ್ ನಮಗೆ ಅರ್ಥ ಆಗದೆ ಇರ್ಬೋದು. ಸೊ ಹಾಗಾಗಿ ಅವರ ನಕ್ಷೆ ಅಥವಾ ಸ್ಕೆಚ್ ನ ಒಂದ್ಸಲ ಆಫೀಸ್ಗೆ ತಗೊಂಡ್ಬಂದ್ರೆ ಒಳಿತಾಗುತ್ತೆ. ಅದಕ್ಕೆ ಸೂಕ್ತ ರೀತಿಯಲ್ಲಿ ನಿಖರವಾದ ಪರಿಹಾರವನ್ನ ಕೊಡ್ತಾರೆ ಮೇಡಮ್ ಅವರು. ಇಲ್ದಿದ್ರೆ ನಿಮ್ಮ ಸ್ಪಾಟ್ ಅಪಾಯಿಂಟ್ಗೆ, ನಿಮ್ಮ ಸೈಟ್ ಇರ್ಬೋದು, ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇದ್ರು ಕೂಡ ಅದಕ್ಕೆ ನಿಮ್ಮ ಕಣ್ಣೆದುರುಗಡೆನೆ ಸ್ಕ್ಯಾನರ್ ಮೂಲಕ ತೋರಿಸಿ ಅದಕ್ಕೆ ಪರಿಹಾರವನ್ನ ಅದು ಕೂಡ ಸೈಂಟಿಫಿಕ್ ರೀತಿಯಲ್ಲಿ ಮೇಡಮ್ ಅವರು ಕೊಡ್ತಾರೆ. ಇನ್ನು ಮೇಡಮ್ ಮಾತಾಡ್ತಾ ಇದ್ವಿ ಈ ಮಂದಿರ, ಚರ್ಚ್ ಅಥವಾ ಈ ದೇವಸ್ಥಾನಗಳಲ್ಲಿ. ನಾವು ನಾರ್ಮಲಿ ದೇವಸ್ಥಾನ ಮಂದಿರಗಳಲ್ಲಿ ಯಾವುದೇ ರೀತಿಯಾದ ಇದು ಒಂದು ಪವಿತ್ರವಾದ ಸ್ಥಳದಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅನ್ನುವಂಥದ್ದನ್ನೇ ನಂಬೋದು. ಅದು ಹೇಗೆ ನಮ್ಮ ಮನೆಗೆ ಬರ್ತಾ ಅದು ನೆಗೆಟಿವ್ ಎನರ್ಜಿ ಕನ್ವರ್ಟ್ ಆಗುತ್ತೆ? ಅಂದ್ರೆ ಈಗೇನಾಗುತ್ತೆ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಸಹ ಗರ್ಭಗುಡಿ ಎದುರಿಗೆ ಗರಡ್ಗಂಬ ಇಟ್ಟಿರ್ತಾರೆ. ಯಾಕೆ ಅಂತಂದರೆ ಅಲ್ಲಿಂದ ಬರ್ತಕ್ಕಂಥ ರೇಸ್ನ ನಾವು ಡೈರೆಕ್ಟಾಗಿ ತಗೊಳ್ಳೋ ಅಂಥ ಶಕ್ತಿ ನಮಗಿರೋದಿಲ್ಲ. ಸೊ ಅದಕ್ಕೆ ನಾವು ಯಾವಾಗಲೂ ನಮಸ್ಕಾರ ಮಾಡಬೇಕಾದ್ರೂ, ದೇವರನ್ನ ನೋಡಬೇಕಾದ್ರೂ ನಾವು ಯಾವಾಗ್ಲೂ ಸೈಡಿಂದ ನೋಡಬೇಕು. ಅದಕ್ಕೋಸ್ಕರ ಏನಾಗುತ್ತೆ, ನಮ್ಮ ಮನೆ ಎದುರುಗಡೆನೆ ದೇವಸ್ಥಾನ ಇದ್ದಾಗ, ಅದರ ಗೋಪುರದ ನೆರಳು ಬಿದ್ದಾಗ ಏನಾಗುತ್ತೆ, ನಮಗೆ ಆ ನೆಗೆಟಿವಿಟಿ ನಮಗೆ ಜಾಸ್ತಿ ಆಗುತ್ತೆ. ಅಂದ್ರೆ ಮಂದಿರಗಳಿಂದ ಬರುವಂತ ಎನರ್ಜಿನ ತಗೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ, ಅದೆಲ್ಲ ಒಂದ್ ಕಡೆ ನಮಗೆ ಎಫೆಕ್ಟ್ ಮಾಡುತ್ತೆ, ಎಫೆಕ್ಟ್ ಆಗುತ್ತೆ. ಸೊ ಈ ಇನ್ಸ್ಟ್ರೂಮೆಂಟ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಬರ್ತಕ್ಕಂತ ಎನರ್ಜಿ ನಮ್ಮ ಮನೆ ಒಳಗೆ ಬರದೇ ಇರೋ ಹಾಗೆ, ಅದು ಬಂದ್ರೂ ಪಾಸಿಟಿವ್ ಆಗೋ ಹಾಗೆ ಮಾಡುತ್ತೆ. ಸೊ ಅದಕ್ಕೂ ಕೂಡ ಸೈಂಟಿಫಿಕ್ ರೀತಿಯಲ್ಲಿ ಇನ್ಸ್ಟ್ರೂಮೆಂಟ್ ನೀವು ಕೊಡ್ತೀರಾ ಅಂತ, ಯಾವುದೇ ರೀತಿಯಾದ ಡೆಮೊಲಿಷನ್ ಇಲ್ಲದೆ. ಇನ್ನು ಮೇಡಮ್, ಈಗಿನ ಜನರೇಷನ್ ಅಲ್ಲಿ ಮನೆ ಕಟ್ಟೋದೇ ಒಂದು ಆಸೆ ಇರುತ್ತೆ, ಅದು ಕೂಡ ಒಳ್ಳೆ ವ್ಯೂ ಅಲ್ಲಿ ಕಟ್ಟಬೇಕು, ಒಳ್ಳೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೀನ್ರಿ ಚೆನ್ನಾಗಿರ್ಬೇಕು ಅಂತ. ಕೆಲವೊಬ್ರು ಈ ಸಮುದ್ರದ ಎದುರುಗಡೆ ಅಪಾರ್ಟ್ಮೆಂಟ್ ಅನ್ನ ತಗೊಳ್ಳುವಂಥದ್ದು, ಮೈದಾನದ ಎದುರುಗಡೆ ಖಾಲಿ ಜಾಗ ಇರುವಂತದ್ದು ಎದುರುಗಡೆ ಮನೆಯನ್ನ ತಗೊಳ್ಳುವಂಥದ್ದು, ಇದು ಯಾವ ರೀತಿಯಾದ ಎಫೆಕ್ಟ್ ಮಾಡುತ್ತೆ, ಒಳಿತ ಅಥವಾ ಕೆಟ್ಟದ ಏನಾದ್ರು ತೋರಿಸುತ್ತಾ ಅಂತ? ಅಂತಂದ್ರೆ ಈಗ ನಮ್ಮ ಮನೆ ಪೂರ್ವಕ್ಕೆ ನದಿ ಇದ್ರೆ ಅದು ಒಳ್ಳೇದಾಗತ್ತೆ, ಏನು ತೊಂದರೆ ಇಲ್ಲ. ಅಂದರೆ ನಮ್ಮ ಮನೆ ಮುಂದೆ ಮೈದಾನ ಇರಬಾರ್ದು. ಯಾವಾಗಲೂ ಮೈದಾನ ಇದ್ದಾಗ ಏನಾಗುತ್ತೆ ಅಂತಂದರೆ,
ಅಲ್ಲಿ ಇರ್ತಕ್ಕಂಥ ನೆಗೆಟಿವ್ಸ್ ಈಸಿಯಾಗಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ. ಸೊ ಎಲ್ಲೇ ಮೈದಾನ ಇರಲಿ ನಾವೇನು ಮಾಡಬೇಕು, ಈ ದೊಡ್ಡ ದೊಡ್ಡ ಪಾರ್ಕ್ಗಳು ಮೈದಾನಗಳು ಇದ್ದಾಗ ನಮಗೆ ನೆಗೆಟಿವ್ ಎಫೆಕ್ಟು ಜಾಸ್ತಿ ಬರ್ತಾ ಇರುತ್ತೆ. ಆಗ ನಮ್ಮ ಮನೆ ಆ ಲೈನಲ್ಲಿ ಪೂರ್ವದ ಸೈಡು ಮೈದಾನ ಇದ್ದಾಗ ನಮ್ಮ ಮನೆ ಲೈನಲ್ಲಿ ನಾವು ಇನ್ಸ್ಟ್ರೂಮೆಂಟು ಹಾಕೋಬೇಕಾಗುತ್ತೆ. ಇನ್ನು ಕೆಲವೊಬ್ರು ಒಂದೊಂದ್ಸಲ ಹೇಳ್ತಾರೆ ಈ ಸ್ಮಶಾನದಲ್ಲಿ ನಾವು ಸೈಟ್ ತಗೊಂಡು ಮನೆ ಕಟ್ಟಬಾರ್ದು ಅಂತ, ಇದೆಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅಂತ ಅಂತಂದ್ರೆ ಏನಾಗುತ್ತೆ, ಇವಾಗ ಸ್ಮಶಾನ ಅಂತ ಅಂದಾಗ ಅಲ್ಲಿ ಬರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ಬರದೇ ಇರೋ ಹಾಗೆ ನಾವು ಇನ್ಸ್ಟ್ರೂಮೆಂಟ್ ಹಾಕೋಬೇಕು. ಯಾಕೆ ಅಂತಂದ್ರೆ ಏನಾಗುತ್ತೆ, ಇವಾಗ ನಾವು ಕಾನ್ಶಿಯಸ್ ಬೋನ್ಸ್ ಅಂತ ಹೇಳ್ತೀವಿ, ಅಂತಂದ್ರೆ ನಾ ಅಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ನೆಗೆಟಿವ್ನು ಎಲ್ಲ ಕಡೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಕೆಲವು ಕಾನ್ಶಿಯಸ್ ಬೋನ್ಸು ಭೂಗರ್ಭದಲ್ಲಿ ಇದ್ದಾಗಲೇ ನಮಗೆ ಆ ಒಂದು ರೇಡಿಯೇಷನ್ಸ್ ತಡೀಲಿಕ್ಕಾಗಲ್ಲ. ಸೊ ಇವಾಗ ಸ್ಮಶಾನದ ಎದುರುಗಡೆ ಇದ್ದಾಗ ನಮ್ಗೇನಾಗುತ್ತೆ, ಈಸಿಯಾಗಿ ಆ ರೇಸು ಪೆನಿಟ್ರೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿಯ ನೆಗೆಟಿವ್ ರೇಸು ನಮ್ಮ ಮನೆ ಒಳಗಡೆ ಬರದೇ ಇರೋ ಹಾಗೆ ನಾವು ಕಾಪಾಡ್ಕೊಳ್ಬೋದು ಅಂತ. ಇನ್ನು ಕೆಲವೊಂದ್ಸಲ ಸಾಕಷ್ಟು ಮರಗಳಿರುತ್ತೆ ನಮ್ಮ ಮನೆ ಪೂರ್ವ ದಿಕ್ಕಿನಲ್ಲಿ ಮನೆ ಮರಗಳಿರುವಂಥದ್ದು, ಅದು ಎಷ್ಟು ಮಟ್ಟಿಗೆ ಒಳಿತು, ಯಾವ ಮರ ಇದ್ರೆ ಒಳಿತು, ಯಾವ ಮರ ಇದ್ರೆ ಕೆಡಕಾಗುತ್ತೆ ಅಂತ ಅಂತಂದ್ರೆ, ಈಗ ನಮ್ಮ ಮನೆ ಮುಂದೆ ಯಾವಾಗ್ಲೂ ಸಣ್ಣ ಬಳ್ಳಿಗಳು ಇರ್ತಕ್ಕಂತಹ ಗಿಡಗಳು ಇರಬೇಕು, ದೊಡ್ಡ ದೊಡ್ಡ ಮರಗಳು ಇರಬಾರ್ದು. ಇವಾಗ ಕೆಲವು ಕಡೆ ಏನಾಗುತ್ತೆ, ಈಶಾನ್ಯದ ಕಡೆ ಅಗ್ನಿಮೂಲೆ ಕಡೆ ಮನೆ ಮುಂದೆ ಎರಡು ತೆಂಗಿನ ಮರ ಇರೋದು ಅಥವಾ ಬೇರೆ ಮರಗಳೆಲ್ಲ ಬರುತ್ತೆ. ಅಂದರೆ ಆ ರೀತಿ ಇದ್ದಾಗ ಏನಾಗುತ್ತೆ, ನಮಗೆ ನೆಗೆಟಿವ್ ಎಫೆಕ್ಟು ಆಗ್ತಾ ಇರುತ್ತೆ. ನಾವು ಮರಗಳನ್ನು ಒಡೆಯದೆ ಆ ನೆಗೆಟಿವ್ ಎಫೆಕ್ಟ್ ಆಗದೆ ಇರೋ ಹಾಗೆ ಇನ್ಸ್ಟ್ರೂಮೆಂಟ್ ಹಾಕ್ತೀವಿ. ಇನ್ಸ್ಟ್ರೂಮೆಂಟ್ ಹೌದು, ಇವಾಗ ಎಷ್ಟೊಂದು ಕಡೆ ಮರಗಳನ್ನೆಲ್ಲ ಒಡೆದು ಬಿಡ್ತಾರೆ. ಸೊ ಈಶಾನ್ಯದಲ್ಲಿ ಮರ ಇದ್ದರೂ ಪರವಾಗಿಲ್ಲ, ಪೂರ್ವದಲ್ಲಿ ಇದ್ದರೂ ಪರವಾಗಿಲ್ಲ, ನಾವು ಇನ್ಸ್ಟ್ರೂಮೆಂಟ್ ಹಾಕಿ ನಾವು ಅದನ್ನು ಸರಿ ಮಾಡ್ಕೋಬಹುದು. ಯಾವುದೇ ರೀತಿಯಾದ ಈಗ ಅಕಸ್ಮಾತ್ ಕಲ್ಪವೃಕ್ಷ ತೆಂಗಿನ ಮರ ಇದ್ರೆ ನಾವು ಪೂಜಿಸುವಂತ ಮರ ಅದನ್ನ ತೆಗೆಯೋದಿಕ್ಕೆ ಆಗೋದಿಲ್ಲ, ಸೊ ಅವಾಗೂ ಕೂಡ ಇನ್ಸ್ಟ್ರೂಮೆಂಟ್ ನ ಹಾಕೊಂಡು ನಾವು ಸರಿಪಡಿಸ್ಕೊಳ್ಬಹುದು. ಎಷ್ಟು ದಿನದಲ್ಲಿ ಇದ್ರೆ ಎಫೆಕ್ಟ್ ಗೊತ್ತಾಗುತ್ತೆ ಅಂದ್ರೆ, ಒಂದು 2-3 months ಅಲ್ಲಿ ನಿಮ್ಗೆ ಈ ಒಂದು ಪಾಸಿಟಿವ್ ಎಫೆಕ್ಟ್ ಗೊತ್ತಾಗುತ್ತೆ. ವಾಸ್ತುದಾಗಿರ್ಬೋದು ಅಥವಾ ಭೂಮಿ ದೋಷದಾಗಿರ್ಬೋದು ಅಥವಾ ಪ್ರಕೃತಿ ದೋಷದಾಗಿರ್ಬೋದು, ನಾವು ಅದು ಕರೆಕ್ಟ್ ಮಾಡಿಕೊಂಡ ಒಂದು 2-3 ತಿಂಗಳಲ್ಲಿ ನಿಮ್ಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆ ಪಾಸಿಟಿವ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇದು ಈಗ ಅಕಸ್ಮಾತ್ ಮನೆ ಎದುರುಗಡೆ ಮರಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಇನ್ಸ್ಟ್ರೂಮೆಂಟ್ ಕೊಡ್ತೀರಾ ಅಥವಾ ಇಡೀ ಮನೆಗೆ ಸಂಬಂಧಪಟ್ಟಿದ್ದ ಯಾವುದೇ ರೀತಿಯಾದ ವಾಸ್ತು ತೊಂದರೆ ಇದ್ರೂ ಕೂಡ ಇದಕ್ಕೆ ಇನ್ಸ್ಟ್ರೂಮೆಂಟ್ ಕೊಡ್ತೀರಾ? ವಾಸ್ತು ತೊಂದರೆಗೂ ಕೊಡ್ತೀವಿ, ಮರಗಳ ಒಂದು ಎಫೆಕ್ಟ್ ಹೋಗ್ಲಿಕ್ಕೂ ಕೊಡ್ತೀವಿ. ಅದು ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ, ಯಾಕಂದ್ರೆ ಸಾಕಷ್ಟು ಜನ ನಾವಿಲ್ಲ ನಾವು ನ್ಯಾಚುರಲ್ ಆಗಿರ್ಬೇಕು ಅಥವಾ ನೈಸರ್ಗಿಕ ಇದರಲ್ಲಿ ಪರಿಸರದಲ್ಲಿ ಇರಬೇಕು ಅನ್ನುವಂಥದ್ದನ್ನ ಇಚ್ಛಿಸ್ತಾರೆ ಸಾಕಷ್ಟು ಜನ. ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಅಂತಂದ್ರೆ, ಇವಾಗ ನಮ್ಮ ಮನೆ ಈಶಾನ್ಯದಲ್ಲಿ ಒಂದು ದೊಡ್ಡ ಮರ ಇದ್ರೆ ಏನಾಗುತ್ತೆ, ನಮ್ಮ ಮನೆಯಲ್ಲಿ ಮನೆ ಯಜಮಾನನಿಗೆ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ ಅಥವಾ ಅಭಿವೃದ್ಧಿಯಲ್ಲಿ ತೊಂದರೆ ಬರುತ್ತೆ, ಗಂಡು ಮಕ್ಕಳಿಗೆ ಡೆವಲಪ್ಮೆಂಟಲ್ಲಿ ತೊಂದರೆ ಆಗ್ತಾರೆ. ಸೊ ನಾವಲ್ಲಿ ಇನ್ಸ್ಟ್ರೂಮೆಂಟ್ ಹಾಕೋದ್ರಿಂದ ಏನಾಗುತ್ತೆ, ಅವರಿಗೆ ಈ ಒಂದು ಕೆಲಸ ಕಾರ್ಯಗಳು ಒಂದು 2-3 ತಿಂಗಳು ಆಗ್ತಾ ಇದ್ದಂಗೆ ಅದರಲ್ಲಿ ಪಾಸಿಟಿವಿಟಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಮನೆಗೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ವಿ, ಮರ ಇರ್ಬೇಕಾ, ಮಂದಿರದ ಎದುರುಗಡೆ ಇರ್ಬೇಕಂತ. ಇನ್ನು ಸಾಕಷ್ಟು ಜನರಿಗೆ ಒಂದು ಪ್ರಾಣಿಗಳನ್ನ ಸಾಕುವಂತ ಆಸೆ ಇರುತ್ತೆ, ಯಾವ ಪ್ರಾಣಿನ ಸಾಕಿದ್ರೆ ನಮ್ಮ ಮನೆಗೆ ಒಂದು ಒಳಿತಾಗತ್ತೆ ಅಂತ ಅಂತಂದ್ರೆ, ಮನೆಯಲ್ಲಿ ಸಾಕು ಪ್ರಾಣಿ ಅಂದ್ರೆ ನಾಯಿಯನ್ನ ಸಾಕ್ಬೋದು, ಅದ್ ಬಿಟ್ರೆ ಗಿಣಿ ಸಾಕ್ಬೋದು, ಪಾರವಾಳ ಸಾಕ್ಬೋದು, ಮತ್ತೆ ಈಗ ಇಷ್ಟು ಪಕ್ಷಿಗಳನ್ನ ನಾವು ಸಾಕೋಬಹುದು, ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಅಂತ. ಇನ್ನು ಕೆಲವೊಂದ್ಸಲ ನಾವು ಮಾತಾಡ್ತಾ ಇದ್ವಿ, ಇದೆಲ್ಲದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ವಿ ಭೂಮಿ ದೋಷ ಅನ್ನೋದು. ಈಗ ಕೆಲವೊಂದ್ಸಲ ನಾವು ಮಣ್ಣನ್ನ ತಗೊಂಡು ಆಫೀಸ್ಗೆ ಬಂದ್ರೆ ಸಾಕಷ್ಟು ಇದಕ್ಕೆ ದೂರ ಇರೋ ಪ್ರದೇಶಗಳಿಗೆ, ಬೆಂಗಳೂರು ಸುತ್ತಮುತ್ತ ಆದ್ರೆ ನೀವು ಹೋಗಿ ಸ್ಪಾಟ್ ಆಫ್ ಪಾಯಿಂಟ್ ನೋಡಿ ಹೇಳ್ಬೋದು ಅಂತ. ಈ ಒಂದು ಹಿಡಿ ಮಣ್ಣಲ್ಲಿ ಆ ಭೂಮಿ ದೋಷ ಎಲ್ಲಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತಂದ್ರೆ, ಏನಾಗುತ್ತೆ ಅಂದ್ರೆ ಈ ಒಂದು ಭೂಮಿ ದೋಷ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ನೆಗೆಟಿವ್ ರೇಡಿಯೇಷನ್ ಏನಾಗುತ್ತೆ, ನಮ್ಮ ಭೂಮಿಯಲ್ಲಿ ಎಲ್ಲಾ ಕಡೆ ಪಸರಿಸ್ಕೊಳ್ಳುತ್ತೆ. ಸೊ ನಿಮ್ಮ ಒಂದು ಸೈಟ್ನಲ್ಲಿ ಯಾವ ಜಾಗದ ಮಣ್ಣು ತಂದ್ರೂ ನಮ್ಗೆ ಗೊತ್ತಾಗುತ್ತೆ. ಸೊ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಕೆಲವೊಂದ್ಸಲ ಮಧ್ಯದಲ್ಲಿ ಎಲ್ಲೋ ದೋಷ ಇರುತ್ತೆ, ನಾವೆಲ್ಲ ಸೈಡ್ ಇಂದ ಮಣ್ಣು ತಂದ್ರೂ ಕೂಡ ಗೊತ್ತಾಗುತ್ತೆ ಆ ಸೈಟ್ ಫುಲ್ ಸ್ಪ್ರೆಡ್ ಆಗಿರುತ್ತೆ. ಸೊ ಅದಕ್ಕೆ ಯಾವ ದೋಷ ಇದೆ ಅಂತ ಒಂದ್ ಹಿಡಿ ಮಣ್ಣಲ್ಲೂ ಕೂಡ ಕಂಡುಹಿಡಿಯಬಹುದು. ಒಂದು ಒಂದು ಸ್ಪೂನ್ ಮಣ್ಣಲ್ಲೂ ಸಹ ನಾವು ನೋಡಬಹುದು. ಎಷ್ಟೇ ದೊಡ್ಡ ಎಕರೆ ಪ್ರದೇಶ ಆಗಿದ್ರು ಕೂಡ ಗೊತ್ತಾಗುತ್ತೆ ಅಂತ. ಇಲ್ಲ ಇಲ್ಲ, ಒಂದು ಮನೆ ಅಂತಂದ್ರೆ ಅಟ್ ಲೀಸ್ಟ್ ಒಂದು 50 feet ಸ್ಪ್ರೆಡ್ ಆಗಿರುತ್ತೆ, ಅಷ್ಟರಲ್ಲಿ ನೋಡ್ಬೇಕು. ಖಂಡಿತ. ಇನ್ನು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಸಣ್ಣ ಪುಟ್ಟ ಮಾಹಿತಿನ ಕೊಟ್ಟಿದ್ದೀರಿ, ಕೊನೆಯದಾಗಿ ಏನ್ ಹೇಳ್ತೀರಿ ಅಂತಂದ್ರೆ, ಈಗ ನಾವು ಮಾಮೂಲಿ ಒಂದು ಪರ್ಸ್ ಅಂತ ಹೇಳಿದಾಗ ನಾವು ಹೇಗೆ ನಾವು ಅದನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ, ನಮ್ಮ ದುಡ್ಡು ನಿಲ್ಲಲಿಕ್ಕೆ, ನಮ್ಮ ಹಣ ಹೆಚ್ಚಲಿಕ್ಕೆ
ಅಂದರೆ ಯಾವಾಗಲೂ ನಾವು ಪರಿಸರ ಒಳಗಡೆ ಒಂದು ಅರಿಶಿನದ ಕೊನೆ ಅಂದರೆ ಟರ್ಮರಿಕ್ದು ಕೊನೆ ಬರುತ್ತಲ್ಲ ಅದು, ಮತ್ತು ಅದರ ಜೊತೆ ಎರಡು ಲವಂಗ ಎರಡು ಏಲಕ್ಕಿಯನ್ನು ಇಟ್ಕೋಬೇಕು. ಆ ರೀತಿ ಇಟ್ಕೊಂಡಾಗ ಏನಾಗುತ್ತೆ ನಮಗೆ ಫೈನಾನ್ಷಿಯಲಿ ಅಂದರೆ ಅಲ್ಲಿ ನಮಗೆ ದುಡ್ಡು ನಿಲ್ಲೋ ರೀತಿ ಆಗುತ್ತೆ, ಹೆಚ್ಚು ಖರ್ಚಾಗೋದಿಲ್ಲ ಅಂತ. ಖಂಡಿತ ಮಾ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮಸ್ತೆ ವೀಕ್ಷಕ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷವಾದಂಥ ನೇರ ಪ್ರಸಾರ ಕಾರ್ಯಕ್ರಮ ವಾಸ್ತುದರ್ಪಣ. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ಟಿವಿ. ಮೃಗನಾಡಿ ವಾಸ್ತು ಮತ್ತು ಜ್ಯೋತಿಷ್ಯ ಸಲಹಾ ಕೇಂದ್ರ ಇಲ್ಲಿಯ ಮುಖ್ಯಸ್ಥೆ ಆಗಿರುವಂತಹ ಶ್ರೀಮತಿ ಡಾಕ್ಟರ್ ಎಸ್ ಚಂದ್ರಕಲಾರವರು ಈ ಒಂದು ವಾಸ್ತು ವಿಚಾರದಲ್ಲಿ ವ್ಯಾಸಂಗವನ್ನು ಸಾಕಷ್ಟು ಮಾಡಿದ್ದಾರೆ. ನಾಡಿ ವಾಸ್ತು ಪ್ರವೀಣೆ, ವಾಸ್ತು ಶಿಲ್ಪಾಚಾರ್ಯ, ವಾಸ್ತು ಭೂಷಣ, ವಾಸ್ತು ಪ್ರಾಜ್ಞ, ವಾಸ್ತು ಭಾಸ್ಕರ, ಇಷ್ಟೇ ಅಲ್ಲದೆ ಎಂಎ ಪಿಎಚ್ಡಿಯನ್ನು ಕೂಡ ವಾಸ್ತುವಿನಲ್ಲಿ ಮುಗಿಸಿದ್ದಾರೆ. ಹಾಗೆ ಸಾಕಷ್ಟು ಪುರಸ್ಕಾರಗಳು ಕೂಡ ಅವರಿಗೆ ಸಂದಿವೆ. ಅದರಲ್ಲಿ ಜ್ಯೋತಿಷ್ಯ ಪೋಷಕರತ್ನ, ಜ್ಯೋತಿಷ್ಯ ಕೋವಿದ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಜ್ಯೋತಿಷ್ಯ ಪದ್ಮಶ್ರೀ, ಜ್ಯೋತಿಷ್ಯ ಶಿರೋಮಣಿ ಕೂಡ ಸಿಕ್ಕಿದೆ. ಬೇಕಾದಂತಹ ವಿಳಾಸ ನಂಬರ್ 41/1 ನಿಯರ್ ಕತ್ರಗುಪ್ಪೆ ಸರ್ಕಲ್, ಬಿಹೈಂಡ್ ಕಾಮಾಖ್ಯ ಥಿಯೇಟರ್, ಬನಶಂಕರಿ ಥರ್ಡ್ ಸ್ಟೇಜ್, ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ 9945890962 ಅಂಡ್ 9844353962 9341039494.